தரிசுப்பா மிஞ்சுப்பா மினி மினி மிஞ்சுப்பா ಬರುವ ಎಲ್ಲ ಸಂಕಟಗಳು ನಮ್ಮ ನೋಡಿ ಹೆದರಬೇಕು ನಾವು ಹಾಗೆ ಸಂತಸದಿಂದ ನಗುತ್ತಿರಬೇಕು ಬರಲಿರುವ ಅಡೆತಡೆಗಳು ಬರಿಗಾಲಲ್ಲಿ ಓಡಬೇಕು ಕಂತೆ ಕಂತೆ ಚಿಂತೆಗಳ ಗೆಲುತ್ತಿರಬೇಕು ವಯಸ್ಸು ಹದಕ್ಕೆ ಬಂದೈತೆ ಮನಸ್ಸು ಮಾಗಿಕೊಂತೈತೆ ವಯಸ್ಸು ಹದಕ್ಕೆ ಬಂದೈತೆ ಮನಸ್ಸು ಮಾಗಿಕೊಂತೈತೆ ಚಳಿಯಲ್ಲೂ ಮೈ ಮನವು ಬಿಸಿಯಾಗಿ ಹೋಗೈತೆ ಬ್ಯಾಂಕಿನಲ್ಲಿ ಇಟ್ಟ ಹಣವು ಬಳಸಿದರೆ ಕರಗುವುದು ಪ್ರೀತಿ ಮಾತ್ರ ಬಳಸಿದಷ್ಟು ಬೆಳೆಯುವುದಯ್ಯ ಕೈಗಳೇ ಜೋಗುಳ ಮಾಡಿ ಮನದಿಂದ ದುಃಖ ನೋವು ಚಿಂದಿ ಮಾಡಿ ಪ್ರೀತಿ ಮಾಡಮ್ಮ ಬಯಸ ಅದಕ್ಕೆ ಬಂದೈತೆ ಮನಸ್ಸು ಮಾಗಿಕೊಂತೈತೆ ಬಯಸು ಅದಕ್ಕೆ ಬಂದೈತೆ ಮನಸ್ಸು ಮಾಗಿಕೊಂತೈತೆ ಚಳಿಯಲ್ಲೂ ಮೈ ಮನವು ಬಿಸಿಯಾಗಿ ಹೋಗೈತೆ ಕತ್ತಿನಲ್ಲಿ ಸುದ್ದಿಯನ್ನು ಬಿತ್ತರಿಸುಬ್ಬ ಗದ್ದಲದಿ ಮುದ್ದು ಮಾಡಿ ಕುತ್ತರಿಸುಬ್ಬ ಸಾಧಕ್ಕೆ ಬಂದೈತೆ ಮನಸ್ಸು ಮಾಗಿ ಕುಂತೈತೆ ಬೈಸಾಧಕ್ಕೆ ಬಂದೈತೆ ಮನಸ್ಸು ಮಾಗಿ ಕುಂತೈತೆ ಮನವು ಬಿಸಿಯಾಗಿ ಹೋಗೈತೆ ಇದು ಹಿಗ್ಗಿನಲ್ಲಿ ಚಪ್ಪರಿಸುಬ್ಬ ಉಗ್ಗರಿಸಿ ಬೀಳದಲ್ಲಿ ಅಪ್ಪರಿಸುಬ್ಬ ಕತ್ತಿನಲ್ಲಿ ಸುದ್ದಿಯನ್ನು ಬಿತ್ತರಿಸುಬ್ಬ ಗದ್ದಲದಿ ಮುದ್ದು ಮಾಡಿ ಕುತ್ತರಿಸುಬ್ಬ ಉತ್ತರಿಸುಬ್ಬ ಓಂ ವಜ್ರಸ್ತಾಯ ನಮಃ ಓಂ ವರೌರಾಹಾಯ ನಮಃ ಓಂ ಸರ್ವಸಿದ್ಧಿಯ ನಮಃ ಓಂ ವರವಿದ್ಯಾಯ ನಮಃ ಓಂ ಶ್ರೀ ದುರ್ಗಾ ದೇವಿಯೇ ನಮೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ಅಮ್ಮ ಹೇಳಿ ಸ್ವಾಮಿ. ನಿಮ್ ಮಗಳನ್ನ ಮನೆಗೆ ಹುಷಾರಕ್ಕೆ ಕರ್ಕೊಂಡೋಗಿ, ಬೇವಿನ ಸೊಪ್ಪಲ್ಲಿ ಸ್ನಾನ ಮಾಡಿಸಿ, ಮಾಂಸಾಹಾರನ ಕೊಡಬೇಡಿ. ತಗೊಳ್ಳಿ ಇದನ್ನ ಬಲಗೈ ಕಟ್ಟಿ. ಆಯ್ತು ಸ್ವಾಮಿ. ಊರಿಗೆ ಹುಷಾರಾಗಿ ಕರ್ಕೊಂಡೋಗಿ, ಅಮಾವಾಸ್ಯೆ ಕಳೆಯೋರ್ಗೂ ಜೋಪಾನವಾಗಿ ನೋಡ್ಕೊಳ್ಳಿ. ಸರಿ ಸ್ವಾಮಿ. ಮತ್ತೆ ಬೆಚ್ಚಿ ಬಿದ್ದರೆ ಕರ್ಕೊಂಡು ಬನ್ನಿ. ಅಪ್ಪ, ಇವರು ವಿಶಾಲ್ ಅಂತ ನನ್ನ ಫ್ರೆಂಡ್. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಒಳಗೆ ಬನ್ನಿ.
ಹಾಲು ಕುಡಿಯಕ್ಕೆ ಏನಾದ್ರು ಕೊಡಮ್ಮ. ಸರಿ ಒಂದು ನಿಮಿಷ ಕೂತ್ಕೊಂಡಿರು. ಅಲ್ಲ ಪೂಜಾ, ತುಂಬಾ ಚೆನ್ನಾಗಿದೆ. ಯಾವ ಕಟ್ಸಿದ್ದು? ನಮ್ ಪೂರ್ವಿಕರ್ ಕಟ್ಸಿದ್ದು. ಓ ಹೌದಾ. ನೀವು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ಮಾರ್ಕೆಟಿಂಗ್ ಏಜೆನ್ಸಿ ಇಟ್ಕೊಂಡಿದ್ದೀನಿ ಸರ್. ಅಪ್ಪ ಕಾಫಿ. ಥ್ಯಾಂಕ್ ಯು ಸರ್. ನೀವು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಧಾರಾಳವಾಗಿ ಕೇಳಿ ಸರ್. ಈ 21st century ಹೀಗೆಲ್ಲ ಮಾಡೋದು ತಪ್ಪಲ್ವಾ? ಇಂಥ ಕಾಯಿಲೆಗಳನ್ನ ವಾಸಿ ಮಾಡೋಕೆ ಎಷ್ಟೋ ಆಸ್ಪತ್ರೆಗಳಿವೆ, ಅದಕ್ಕೆ ತಕ್ಕಂತ ಔಷಧಿಗಳು ಇವೆ. ಇದೆ ಯಾರಿಲ್ಲ ಅಂತ ಹೇಳಿದವರು, ಅದ್ರಲ್ಲಿ ಗುಣ ಕಾಣ್ತಿದ್ದವರು, ನಮ್ಮನ್ನ ನಂಬರು ನಮ್ಮ ಹತ್ರ ಬರ್ತಾರೆ. ಇಲ್ಲಿಗೆ ಬರೋರೆಲ್ಲ ಮೂರ್ಖರು ಅನ್ಸುತ್ತೆ. ಅವರಿಗೆ ನೀವು ಮಾಡ್ತಾ ಇರೋದು ತಪ್ಪು ಅಂತಾನೆ ಗೊತ್ತಾಗ್ತಿಲ್ಲ. ಪಾಪ ನಿಮ್ಮನ್ನ ಅವರು ದೇವರು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ನಿಮ್ಮ ಅನಿಸಿಕೆ ಅಷ್ಟೇ, ಇದು ನಾವು ವಂಶ ಪಾರಂಪರೆಯಾಗಿ ಮಾಡ್ಕೊಂಡ್ ಬರ್ತಿರೋ ವೃತ್ತಿ. ಇದನ್ನ ಮಾಡೋದಕ್ಕೆ ಬುದ್ಧಿ ತಾಳ್ಮೆ ಜೊತೆಗೆ ತ್ಯಾಗದ ಮನೋಭಾವನೂ ಇರಬೇಕು. ಏನಾದ್ರೂ ಇರ್ಲಿ ಸರ್, ಚಿಕಿತ್ಸೆ ಮಾಡೋ ನೆಪದಲ್ಲಿ ತಾವು ಜನರಿಗೆ ಹಿಂಸೆ ಮಾಡೋದು ತಪ್ಪು. ಹಾಗಾದ್ರೆ ಸಕ್ಕರೆ ಕಾಯಿಲೆ ಇದ್ದವನ್ಗೆ ಒಂದು ಸಣ್ಣ ಗಾಯ ಆಗಿದ್ರೆ ಕಾಲನ್ನೇ ಕತ್ತರಿಸ್ಬಿಡ್ತಾರೆ. ಕರಳು ಬೇನೆ ಅಂತ ಹೋದ್ರೆ ಒಂದು ಹುಣ್ಣಾಗಿದ್ರೆ ಕರಳನ್ನೇ ಕತ್ತರಿಸ್ಬಿಡ್ತಾರೆ. ಸ್ವಾಭಾವಿಕವಾಗಿ ಜನ್ಮ ಕೊಡೋದಕ್ಕೆ ತಾಯಿ ಸಿದ್ಧವಾಗಿದ್ರೂ ಸಹ ಅವಳ ಹೊಟ್ಟೆ ಕುಯ್ದು ಮಗು ತೆಗೀತಾರೆ. ಇದೆಲ್ಲ ನೋವು ಹಿಂಸೆ ಅಂತ ಅನ್ಸಲ್ಲ ಅಲ್ಲ? ಇದ್ರ ಜೊತೆಗೆ ನೀವು ಲಕ್ಷಾಂತರ ರೂಪಾಯಿ ಸುರಿತೀರ. ಆದ್ರೆ ನಾನು ಹಣಕ್ಕೋಸ್ಕರ ಈ ಪರಿಹಾರ ಕೊಡ್ತಿಲ್ಲ. ಜನಸಾಮಾನ್ಯರ ಮನಸ್ಸಿಗೆ ಧೈರ್ಯ ತುಂಬಿ ಅವ್ರ ತೊಂದರೆ ನಾನು ನಿವಾರಣೆ ಮಾಡ್ತೀನಿ. ಆದ್ರೂ ಇದೆಲ್ಲ ನಿಮ್ ದೃಷ್ಟಿಲಿ ದೋಷ ಅನ್ಸುತ್ತೆ ಅಲ್ಲ? ಅದೆಲ್ಲ ಸೈಂಟಿಫಿಕ್ ಆಗಿ ಮತ್ತು ಮೆಡಿಕಲ್ ಆಗಿ ವರ್ಲ್ಡ್ ಲೆವೆಲ್ ನಲ್ಲಿ ಪ್ರೂವ್ ಆಗಿದೆ. ಅದೇ ರೀತಿ ನಾವು ಕೊಡೋ ಈ ಪರಿಹಾರನು ಪುರಾತನ ಕಾಲದಿಂದಿದೆ ಅಂತ ಸಾಬೀತಾಗಿದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ, ಅದು ಬಲ್ಲವರಿಗೆ ಮಾತ್ರ ಗೊತ್ತು. ಈ ವಿದ್ಯೆಯನ್ನು ಬಳಸೋದು ಮಾತಾಡೋ ಅಷ್ಟು ಸುಲಭ ಅಲ್ಲ ಸರ್. ಈ ಕಾಲದಲ್ಲಿ ಎಂತೆಂತ ದೊಡ್ಡ ದೊಡ್ಡ ವಿಷಯನೂ ಈಸಿಯಾಗಿ ಕಲಿಬಹುದು. ಅಷ್ಟು ಸುಲಭನೇ ಆಗಿದ್ರೆ ಕಲ್ತ್ಕೊಂಬನ್ನಿ. ಹಾಗೇನಾದ್ರೂ ನೀವು ಕಲ್ತ್ಕೊಂಬಂದಿದ್ದೇ ಆದ್ರೆ ನಾನು ನನ್ನ ಈ ವೃತ್ತಿಗೆ ವಿದಾಯನೇ ಹೇಳ್ಬಿಡ್ತೀನಿ ಸರ್. ಅಷ್ಟೊಂದು ಸೀರಿಯಸ್ ಆಗ್ಬಿಡಿ, ನಾನು ಸುಮ್ಮನೆ ಒಂದು ಮಾತು ಹೇಳಿದೆ. ಇದು ಹುಡುಗಾಟದ ವಿಷಯ ಅಲ್ಲ. ಯಾವುದೇ ವಿಷಯ ಮಾತಾಡಬೇಕಾದ್ರೂ ಮೊದಲು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ಹಗರವಾಗ ಮಾತಾಡೋದು ತಪ್ಪು. ನಾನು ನನ್ನ ವಿದ್ಯೆಯನ್ನ ಎಷ್ಟು ಅಂತರಾಳದಿಂದ ಪೂಜಿಸ್ತೀನಿ ಅಂತ ಗೊತ್ತಾ? ಅಷ್ಟೇ ಅಲ್ಲ, ನನ್ನ ಮಗಳನ್ನ ಮದುವೆ ಆಗುವವನು ಕೂಡ ನಂತರನೆ ಈ ವಿದ್ಯೆಯನ್ನ ಕಲ್ತಿರೋವನಾಗಿರ್ಬೇಕು. ಅದೇ ನನ್ನ ಷರತ್ತು ಸರ್. ಏನ್ ಹೇಳ್ತಾ ಇದ್ದೀರಾ? ಎಲ್ರೂ ತಮ್ಮ ಮಳಿಯ ಡಾಕ್ಟ್ರು, ಇಂಜಿನಿಯರು, ಆಫೀಸರ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ನೀವು ನೋಡಿದ್ರೆ ಈ ವಿದ್ಯೆ ಕಲ್ತಿರೋ ವ್ಯಕ್ತಿಗೆ ನಿಮ್ ಮಗಳನ್ನ ಕೊಟ್ಟು ಅವಳ ಲೈಫ್ ಅನ್ನೇ ಹಾಳು ಮಾಡೋ ಪ್ಲಾನ್ ಮಾಡಿರೋ ಆಗಿದೆಯಲ್ಲ. ಇದು ಇವತ್ತು ನಾನು ತಗೊಂಡ ನಿರ್ಧಾರ ಅಲ್ಲ, ನನ್ನ ಮಗಳು ಅವಳ ತಾಯಿಯ ಗರ್ಭದಲ್ಲಿದ್ದಾಗಲೇ ತಗೊಂಡ ನಿರ್ಧಾರ ಸರ್. ತಾವು ತಗೊಂಡಿರೋ ತೀರ್ಮಾನದಿಂದ ನನ್ನ ಲೈಫೇ ಹಾಳಾಗತ್ತಲ್ಲ. ನಿನ್ ಲೈಫ್ ಯಾಕೆ ಹಾಳಾಗುತ್ತೆ? ಹೌದು ಸರ್, ನಾನ್ ತಾನೇ ನಿಮ್ ಮಗಳನ್ನ ಪ್ರೀತಿ ಮಾಡ್ತಿರೋದು. ಇವನ್ ಹೇಳ್ತಿರೋದು ನಿಜಾನ? ನಿಜಾನೇ ಸರ್, ನಾನೇ ನಿಮ್ ಮಗಳನ್ನ ಮದುವೆ ಮಾಡ್ಕೋತೀನಿ. ಧಾರಾಳವಾಗಿ ಮಾಡ್ಕೊಂಡು, ಆದ್ರೆ ಅದಕ್ಕೆ ಮೊದಲು ನನ್ನ ಈ ವಿದ್ಯೆಯನ್ನ ಕಲ್ತು ಬನ್ನಿ ಸರ್. ನಿಮ್ ವಿದ್ಯೆ ಕಲಿಯೋದು ನನಗೇನು ಅಷ್ಟೊಂದು ಕಷ್ಟ ಅಲ್ಲ. ಮನ್ಸ್ ಮಾಡಿದ್ರೆ ಒಂದೇ ಒಂದು ವಾರದಲ್ಲಿ ಕಲ್ತ್ಕೊಂಡ್ ಬರ್ತೀನಿ. ಕೇರಳದ ಚೋಟಾನಿ ಕೆರೆಗೆ ಹೋಗಿ ಬಂದ್ರೆ ಸಾಕು, ನಿಮ್ಗಿಂತ ಬೆಟರ್ ಆಗಿ ತಯಾರಾಗ್ತೀನಿ. ಸರಿ, ಹೋಗಿ ಕಲ್ತ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಸರ್ ಮಾತಾಡೋಕೆ ಇನ್ನೇನು ಇಲ್ಲ, ಮಾತು ಕೊಟ್ಮೇಲೆ ಮೀರ್ಬಾರ್ದು. ಈ ರಾಮಶಾಸ್ತ್ರಿ ಆಡೋ ಮಾತು ಒಂದೇ, ತಗೊಳೋ ನಿರ್ಧಾರನು ಒಂದೇ, ಕೊಟ್ಟ ಮಾತನ್ನ ಮೀರಲ್ಲ, ನೀವಿನ್ನು ಹೊರಡಬಹುದು. ಪೂಜಾ,
ಯಾಕ್ ಪೂಜಾ, ಯಾಕ್ ಫೋನ್ ರಿಸೀವ್ ಮಾಡ್ತಿಲ್ಲ? ಯಾಕ್ ಡಿಸ್ಕನೆಕ್ಟ್ ಮಾಡ್ತಿದ್ಯಾ? ಅದೆಲ್ಲ ನಿಂಗ್ ಯಾಕೆ ಫೋನ್ ಮಾಡಿದ್ ಯಾಕೆ ಹೇಳು? ಹೇ ಪೂಜಾ, ಏನಾಯ್ತು ನಿಮ್ಗೆ? ಸದ್ಯಕ್ಕೆ ಇನ್ನೂ ಏನೂ ಆಗಿಲ್ಲ, ಜೀವಂತವಾಗೇ ಇದ್ದೀನಿ. ಏನಿ ಹೇಳು? ನಾನವತ್ತು ನಿಮ್ ತಂದೆ ಜೊತೆ. ನೀನೇನು ಮಾತಾಡ್ಬೇಡ, ಫೋನ್ ಇಡು ಪ್ಲೀಸ್. ಪೂಜಾ, ನೀನ್ ನಂಗೆ ಸಮಾಧಾನ ಮಾಡಕ್ ಬರ್ಬೇಡ. ನಿಜವಾಗ್ಲೂ ನಿಂಗ್ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಇದ್ರೆಲ್ಲ ನಡ್ಕೋತಿರ್ಲಿಲ್ಲ ನೀನು. ಪೂಜಾ, ಈಗ ಏನಾಯ್ತು ಅಂತ ಹೇಳ್ತಾ ಇದೀಯಾ? ಇನ್ನೇನಾಗ್ಬೇಕು? ನಮ್ ತಂದೆ ಗೊತ್ತಿರೋ ವಿದ್ಯೆನ ಕಲ್ತ್ಕೊಂಡ್ ಬರ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ಯಲ್ಲ, ನಿನ್ ಕೈಲ್ ಆಗತ್ತಾ? ನಿಮ್ ತಂದೆ ದೊಡ್ಡವರು. ಸ್ವಲ್ಪ ಯೋಚನೆ ಮಾಡ್ದೆ, ಈ ಪ್ರಪಂಚ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ದೆ, ಈಗಿನ ಕಾಲದಲ್ಲಿ ಮಂತ್ರ ತಂತ್ರ ವಿದ್ಯೆ ಎಲ್ಲ ಕಲ್ತ್ಕೊಂಬಾ ಅಂತಂದ್ರೆ ನನಗೆ ಸಿಲ್ಲಿ ಅನ್ಸಲ್ವಾ? ಅದಕ್ಕೆ ಚಾಲೆಂಜ್ ಮಾಡ್ಬಿಟ್ಟು ಬಂದೆ. ಅಲ್ಲ ಪೂಜಾ, ನೀನ್ ನನಗೆ ಮೊದ್ಲೇ ಹೇಳ್ಬಿಟ್ಟ ಕರ್ಕೊಂಡು ಹೋದೆ. ನಿಮ್ಮಪ್ಪ ಮಾಟ ಮಂತ್ರ ಮಾಡ್ತಾರ ಅಂತ ನನಗೇನ್ ಕನ್ಸ ಬಿದ್ದಿತ್ತು? ಶಾಸ್ತ್ರಿ ಅಂದ್ರೆ ನಾನೆಲ್ಲೋ ಹುಚ್ಚ ಫಿಲ್ಮ್ ಅಲ್ಲಿ ಬರೋ ಪೂಜಾರಿ ತರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏ ಗೂಬೆ, ನೀನ್ ತಿಳ್ಕೊಂಡ್ರಷ್ಟು ಈಸಿ ಅಲ್ಲ ಕಣೋ ಆ ವಿದ್ಯೆ ಕಲಿಯೋದು. ನೀನ್ ಅದನ್ ಕಲಿಯೋಷ್ಟ್ರಲ್ಲಿ ನಮ್ ತಂದೆ ನನ್ನ ಬೇರೆ ಯಾರಿಗಾದ್ರೂ ಕಟ್ಬಿಡ್ತಾರೆ. ನನ್ ಮೋಸ ಹೋಗ್ಬಿಟ್ಟೆ. ಸುಮ್ನೆ ಅಳ್ಬೇಡ, ನೀನ್ ಮನ್ಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಅಂದ್ರೆ ಇದಕ್ಕೆಲ್ಲ ನನ್ನ ಹತ್ರ ಒಂದ್ ಮಾಸ್ಟರ್ ಪ್ಲಾನ್ ಇದೆ. ಆ ತರ ಏನಾದ್ರೂ ನೀನ್ ನಡ್ಕೊಂಡ್ಬಿಟ್ರೆ ಇನ್ ಒಂದ್ ತಿಂಗಳಲ್ಲೇ ನಮ್ಮಿಬ್ರು ಮದುವೆ ಆಗತ್ತೆ. ಅದ್ ಹೇಗೆ? ಮೊದ್ಲೇ ಹೇಳ್ಬಾರ್ದಾಗಿತ್ತ. ಹೇಳೋ ತನಕ ನೀವು ಬಿಡ್ಬೇಕಲ್ಲ ಪೂಜಾ ಮೇಡಮ್. ಗುಳೋ ಅಂತ ಕಾವೇರಿ ನೀರ್ನ ಧಾರಾಕಾರವಾಗಿ ಹರಿಸ್ಬಿಟ್ರಿ. ಓಕೆ ಪೂಜಾ, ಬಾಯ್. ವಿಶಾಲ್ ವಿಶಾಲ್ ವಿಶಾಲ್, ಫೋನ್ ಕಟ್ ಮಾಡ್ಬೇಡ. ವಿಶಾಲ್ ಪೂಜಾ, ಐ ಲವ್ ಯು. ಕೇಳಿಸ್ತಾ? ಏನು ಕೇಳಿಸ್ಲಿಲ್ವಲ್ಲ. ಈ ಕೇಳಿಸ್ತಾ? ಇಲ್ಲ ಪೂಜಾ. ಈಗ್ಲಾದ್ರೂ ಕೇಳಿಸ್ತಾ? ಏನು ಕೇಳಿಸ್ತಿಲ್ಲ. ಬ್ರದರ್ಸ್, ನಿಮ್ಗೇನಾದ್ರೂ ಕೇಳಿಸ್ತಾ? ನಿಮಗೂ ಏನು ಕೇಳಿಸ್ತಿಲ್ಲಲ್ಲ ಬ್ರದರ್ಸ್. ಸ್ವರ್ಗಕ್ಕೆ ಮೂರೇ ಗೇಣಲ್ವಾ? ಇಲ್ಲ 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 ಇಲ್ಲವೇ ಇಲ್ಲ. ಅಣ್ಣಂಗೇನೋ ಆಗ್ಬಿಟ್ಟೆ ತಗೊಂಡ್ರು ತಳ್ಳು ತಳ್ಳು. ಏನತ್ರ ಅಣ್ಣ, ಇಷ್ಟಿನ ದೆವ್ವ ಭೂತ ಮಾಟ ಮಂತ್ರ ಏನಿಲ್ಲ ಅಂತಿದ್ದೆ, ಈಗೇನಣ್ಣ ವಸ್ತ ಇಲ್ಲ 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 ಅಂತಿದ್ಯಾ? ನೋಡ್ರ ನೋಡ್ರ, ಪಿಶಾಚಿಗೆಲ್ಲ ರೈಟ್ ಹೇಳ್ತಾ ಇದ್ದಾರೆ. ನಿಮ್ಗೂ ಏನಾದ್ರೂ ದೆವ್ವ ಪಿಶಾಚಿ ಹಿಡಿದಿದ್ರೆ ಅಲ್ಲಿಗೆ ಹೋಗ್ಬಹುದು, ದೆವ್ವ ಪಿಶಾಚಿಗಳಿಂದ ಮುಕ್ತರಾಗ್ಬಹುದು. ಅಲ್ಲ ಕಣ್ರು, ನಮ್ ಜನ ನಂಬ್ತಾರೆ ಅಂತ ಏನೇನ ತೋರಿಸ್ತಾರೆ ನೋಡ್ರಿ. 21ನೇ ಶತಮಾನದಲ್ಲೂ ನಾವ್ ಇದನ್ನೆಲ್ಲ ನಂಬೇಕೇನ್ರ? ನೋಡ್ರ ಕೇಳಿಸ್ಕೊಳ್ರ, ದೆವ್ವ ಭೂತ ಇವೆಲ್ಲ ಏನು ಇಲ್ಲ, ಬರೀ ಸುಳ್ಳು. ಕರೆ ಮಾಡಿ 9444906155556. ಹೌದಣ್ಣ, ನೀನ್ ಹೇಳೋದೆಲ್ಲ ನಿಜ, ಆ ತರದ್ ಏನು ಇಲ್ಲ. ನೀನ್ ಹಾಕಣ ಫೋನು? ಕರೆಕ್ಟ್ ಆಗಿ ಹೇಳ್ದೆ ನೀನು. ಹಲೋ, ಯಾರ್ರಿ ನೀವ್ ಮಾತಾಡೋದು? ಹ ನಮಸ್ಕಾರ ರೀ. ಏನ್ರಿ ಏನ್ರಿ ತಿಳ್ಕೊಂಡಿದ್ದೀರಾ ನೀವು? ಇಲ್ದೇ ಇರೋದನ್ನೆಲ್ಲ ತೋರಿಸಿ ಜನಗಳನ್ನ ಏಮರಿಸ್ತಾ ಇದ್ದೀರಾ? ಅಲ್ಲ ಕಣ್ರಿ, ನೀವು ತೋರಿಸೋದನ್ನೆಲ್ಲ ನಾವು ನಂಬಿಡ್ಬೇಕಾ? ನಾವಂತೂ ನಂಬೋದಿಲ್ಲ, ಅದೆಲ್ಲ ಏನಿಲ್ಲ, ಬರೀ ಸುಳ್ಳು. ಮಿಸ್ಟರ್ ಪ್ರೇಮಾಚಾರಿ, ನೀವು ಸುಮ್ಮನೆ ಇಲ್ಲ ಇಲ್ಲ ಅನ್ನೋದಲ್ಲ, ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗತ್ತಾ? ನಿಮ್ಗೆ ದಿಲ್ ಇದೆಯಾ, ದಮ್ ಇದೆಯಾ, ಮೀಟರ್ ಇದೆಯಾ? ಏನ್ರಿ ಏನ್ರಿ, ನಂಗೆ ನನ್ಗೆ ಸವಾಲ್ ಹಾಕ್ತೀರಾ? ಚಾಲೆಂಜಾ ಅಣ್ಣ, ನಿನ್ ಕೆಪಾಸಿಟಿ ಏನು ಅಂತ ತೋರ್ಸಣ. ಸರಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಅದಕ್ಕೇನ್ರಿ ಕೊಡ್ತೀರಾ ನನ್ಗೆ? ಒಂದ್ ವೇಳೆ ನೀವು ಪ್ರೂವ್ ಮಾಡಿ ತೋರಿಸಿದ್ರೆ ನಿಮ್ಗೆ ಸೂಕ್ತ ಬಹುಮಾನನ ಕೊಟ್ಟು ನಮ್ಮ ಗಾಳಿ ಟಿವಿಯ ಸಲಹೆಗಾರರನ್ನಾಗಿ ನೇಮಿಸಿಕೊಂಡು ನಿಮ್ ಬಗ್ಗೆ ಪ್ರಚಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗಾಳಿ ಟಿವಿ ಸತೀಶ್ ಕುಮಾರ್. ಅಣ್ಣ, ನೀನ್ ಇಷ್ಟಿನ ದೆವ್ವ ಇಲ್ಲ ಭೂತ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೆ. ಅಕಸ್ಮಾತ್ ನೀನ್ ಇದೊಂದನ್ನೇನಾದ್ರೂ ಪ್ರೂವ್ ಮಾಡ್ಬಿಟ್ರೆ ನಿನ್ನ ನೀಡಿಯೋಗ್ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ ಅಣ್ಣ. ನೀನ್ ಎಲ್ಲೋ ಹೋಗ್ಬಿಡ್ತೀಯ ಅಣ್ಣ, ಎಲ್ಲೋ ಹೋಗ್ಬಿಡ್ತೀಯ, ಅವಾಗ ನಮ್ಮನ್ ಮಾತ್ರ ಮರಿಬೇಡಣ. ಚೇ 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 ಚೇ, ನೀವೆಲ್ಲರೂ ಯಾವಾಗ್ಲೂ ನನ್ ಜೊತೆ ಇರ್ತೀರ ಬಿಡ್ರ. ಆದ್ರೆ
ಇದನ್ನೆಲ್ಲ ನಾನು ಪ್ರೂವ್ ಮಾಡಬೇಕು ಅಂದ್ರೆ ನಿಮ್ಮೆಲ್ಲರೂ ಸಹಾಯ ಬೇಕಪ್ಪ. ಅಣ್ಣ ನೀನೇನು ಯೋಚನೆ ಮಾಡ್ಬೇಡಣ, ನಿನ್ನ ಹಿಂದೆ ನಾವು ಇದ್ದೇ ಇರ್ತೀವಿ. ಸೂರ್ಯ ಬೇಕಾದ್ರೆ ಪೂರ್ವ ಬದಲು ಪಶ್ಚಿಮದಲ್ಲಿ ಇಟ್ಬಿಡ್ಬೋದಣ್ಣ, ಆದ್ರೆ ನಾವು ಮಾತ್ರ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಇಷ್ಟು ಸಪೋರ್ಟ್ ಸಾಕಂಡ್ರ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಆಹಾ ಅಣ್ಣನ್ಗೆ ಅಣ್ಣನ್ಗೆ ಸರಸ್ವತಿ, ನನ್ನನ್ನ ದಯವಿಟ್ಟು ಕ್ಷಮಿಸು. ನೀ ಇಲ್ಲದ ಬದುಕೇ ಬೇಡ ಅಂತಿದ್ದೆ, ಆದ್ರೆ ನನ್ನ ತಂದೆ ಬಲವಂತಕ್ಕೆ ನಾನು ಎರಡನೇ ಮದುವೆ ಆಗೋ ತರ ಆಗೋಯ್ತು. ಮಹಾಲಕ್ಷ್ಮಿ ತರ ಇದ್ದೆ, ಹಾರ್ಟ್ ಕ್ಯಾನ್ಸರ್. ಇಷ್ಟು ಚಿಕ್ಕ ವಯಸ್ಸಿಗೆ ಬಂದು ನಿನ್ನ ದೇವರ ಹತ್ರ ಕರ್ಕೊಂಡು ಹೊರಟೋಯ್ತು. ಭಾಗ್ಯ ನೀನು ನನ್ನ ಕ್ಷಮಿಸ್ಬಿಡು. ಎಷ್ಟು ಗ್ರ್ಯಾಂಡ್ ಆಗಿ ನಡಿಬೇಕಾಗಿದ್ ನಿನ್ ಮದುವೆ, ಎಷ್ಟು ಸಿಂಪಲ್ ಆಗಿ ಹೋಗೋಯ್ತು. ನನ್ನ ಸರಸ್ವತಿ ಇಲ್ದಿರೋ ಈ ನನ್ನ ಬಾಳು ಕಗ್ಗತ್ಲಾಗೋಗಿದೆ. ಅಳ್ಬೇಡ್ರಿ, ನಿಮ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ಖಂಡಿತ ಸರಸ್ವತಿ ಅಕ್ಕ ದೇವ್ರಾಗಿದ್ದು ನಮ್ಮನ್ನ ಕಾಪಾಡ್ತಾರೆ. ನನ್ನ ಸರಸ್ವತಿ ಯಾವಾಗ್ಲೂ ನನ್ನ ಜೊತೆಗೆ ಇರ್ತಾಳೆ. ಖಂಡಿತ ಇರ್ತೀನಿ. ಮತ್ತೆ ಆಸ್ತಿಗಾಗಿ ನಿನಗಿಂತ 3 ವರ್ಷ ದೊಡ್ಡವಳ ಮದ್ವೆ ಆಗಿದ್ಯಾ? ನೀನೇನ್ ಅಭಿಷೇಕ್ ಬಚ್ಚನ್ ಅನ್ಕೊಂಡಿದ್ಯಾ? ವೇಟ್ ಮಾಡೋ, ಇದೇ ನಿನಗ್ ಮುಂದೆ ಆಟ. ಬಾಬಾಕ್ಯ, ಇನ್ ಮುಂದೆ ಎಲ್ಲ ನನ್ನ ಸರಸ್ವತಿ ಕೃಪೆನೆ. ಹೋಗು, ಫಸ್ಟ್ ನೈಟ್ ಮಾಡ್ತೀಯಾ? ಹೋಗು ಹೋಗು. ಇವತ್ ನಮ್ ಫಸ್ಟ್ ನೈಟ್ ಕ್ಯಾನ್ಸಲ್. ನನಗೇನೋ ಮೂಡಿಲ್ಲ ಭಾಗ್ಯ, ನೀನೇ ಮೂಡ್ ಬರೋ ತರ ಏನಾರು. ಭಾಗ್ಯ ಏನಾದರೂ ಮಾಡು, ನನ್ನ ಮೂಡ್ ನಾ ಚೇಂಜ್ ಮಾಡು. ಬನ್ನಿ, ಫೀಲಿಂಗ್ ಅರ್ಥ ಮಾಡ್ಕೊಳ್ಳಿ. ಅಣ್ಣ ರಂಗಣ್ಣ, ನಮ್ ಗುರು ನಿನ್ನೆ ರಾತ್ರಿಯಿಂದ ಎಲ್ಲೂ ಕಾಣಿಸ್ತಾ ಇಲ್ಲಣ, ಎಲ್ಲ ಕಡೆ ಹುಡುಕಿದ್ವಿ. ನೀವೇನಾದ್ರೂ ನೋಡಿದ್ರಣ್ಣ? ಯಾರು ಯೋನ್ ಕೇಳಿದ್ರು ಇಲ್ಲ ಇಲ್ಲ ಅಂತಿದ್ನಲ್ಲ, ಅವನೇ ತಾನೇ ನಿಮ್ ಗುರು. ಇವಾಗ ಅವನೇ ಇಲ್ವಾ? ನನಗ್ ಗೊತ್ತಿತ್ತು, ಯಾವತ್ತಾರ ಒಂದಿವಸ ಅವನೇ ಕಾಣೆ ಆಗ್ತಾನೆ ಅಂತ. ತಮಾಷೆ ಮಾಡ್ಬೇಡಿ ರಂಗಣ್ಣ, ಎಲ್ಲಾದ್ರೂ ನೋಡಿದ್ರೆ ಹೇಳ್ರಿ. ಅಣ್ಣ, ನಾವು 3 ಜನನು ಬದುಕ್ತಾ ಇರೋದೇ ಅವರಿಂದ ಅಣ್ಣ. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನದ ಬಿರಿಯಾನಿ, ರಾತ್ರಿ ಎಣ್ಣೆ, ಖರ್ಚು, ಕಾಸು, ಇವೆಲ್ಲ ಯಾರಣ್ಣ ಕೊಡ್ತಾರೆ? ಅದ್ ಸರಿ, ನಮ್ ಕೆರೆ ಪಕ್ಕದಲ್ಲಿ ಬೆಳಿಗ್ಗೆನೆ ಒಂದ್ ಹೆಣ ಬಿದ್ದಿದೆ ಅಂತ ಸುದ್ದಿ ಆಗದೆ. ನಿಮ್ ಕಿವಿಗೂ ಬಿದ್ದಿಲ್ವೋ? ಏನ್ ಹೇಳ್ತಿದ್ದೀರ ರಂಗಣ್ಣ ನೀವು? ಹೊಸ ಕೆರೆ ಹತ್ರ ಹೋಗಿ ನೋಡಲ್ಲ.
ನಮಸ್ಕಾರ. ಓ ಏನ್ರಪ್ಪ, ಇವತ್ ಬರೀ ಮೂರೇ ಜನ ಕಾಣಿಸ್ತಾ ಇದ್ದೀರಾ? ಎಲ್ಲಿ ನಿಮ್ಮ ವೀರ ಶೂರ ಪ್ರೇಮಾಚಾರಿ? ಅವ್ರನ್ನೇ ಹುಡುಕ್ತಾ ಇದೀವಣ್ಣ, ನೆನ್ನೆ ರಾತ್ರಿಯಿಂದ ಎಲ್ಲೂ ಕಾಣ್ತಾ ಇಲ್ಲ. ನೆನ್ನೆ ಅಮಾವಾಸ್ಯೆ ಬೇರೆ, ಖಂಡಿತ ಇದು ಮೋಹಿನಿ ಕಾಟನೇ ಇರ್ಬೇಕು. ಒಂದ್ ಕೆಲ್ಸ ಮಾಡಿ, ಊರಾಚೆ ಇರೋ ಹುಣಸೆ ಮರದ ಹತ್ರ ಹೋಗಿ ನೋಡಿ, ಗೊತ್ತಾಗ್ಬಹುದು. ನೀವ್ ಹೇಳ್ದಂಗೆ ನಾವೀಗ್ಲೇ ಹುಣಸೆ ಮರದ ಹತ್ರ ಹೋಗಿ ನೋಡ್ತೀವಿ. ನೋಡ್ತೀವಿ. ಏ ಅಲ್ ನೋಡ್ರೋ, ಇದೇನ್ರು ಬಿಳಿ ಬಟ್ಟೆ ಒತ್ಕೊಂಡು ಹಿಂಗ್ ಬಿದ್ದಿದ್ದಾನೆ, ಯಾರ ಇವನು? ತೆಗಿರೋ ಬಟ್ಟೆ ನೋಡೋಣ. ಏ ಹೌದು ಕಣೋ, ನಮ್ಮಣ್ಣನೇ ಮೈ ಮೇಲೆಲ್ಲ ಬರ್ಕೊಂಡಿದ ನೋಡು. ಏ ನಮ್ಮಣ್ಣನೇ ಕಂಡ್ರು, ಗಜಿನಿ ತರ ಮೈ ಮೇಲೆ ದೆವ್ವ ಇಲ್ಲ, ಭೂತ ಇಲ್ಲ, ಮಾಟ ಮಂತ್ರ ಏನು ಇಲ್ಲ ಅಂತ ಬರ್ಕೊಂಡಿದ್ದಾರೆ. ಎತ್ಕೊಡ್ರು. ಯಂತ್ರ ಕಟ್ಟಿದ್ದೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗತ್ತೆ, ಆಮೇಲೆ ಕರ್ಕೊಂಡೋಗಿ. ಸರಿ ಸ್ವಾಮಿ, ಸರಿ ಸ್ವಾಮಿ. ಆಹಾ, ಎಂತ ಕಲ್ಲರ್ ಕಲ್ಲರ್ ಕನಸು ಕಾಣ್ತಾ ಇದ್ದೆ ನಾನು. ಯಾವನ ಯಾವನ ನನ್ನ ಎಲ್ಲವನು ಎಲ್ಲ ಕಾರ್ತಿಕ್ ಅವನು. ನಿನ್ನ ಅವಸ್ಥೆ ನೋಡಿ, ಇನ್ಮೇಲೆ ನಿನ್ ಸವಸ್ಥಾನ ಬೇಡ ಅಂದು ಓಡೋದ. ನನ್ನ ಅವಸ್ಥೆನ ನನ್ಗೇನೋ ಇದೆ. ಏನೋ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ನಿನ್ ಸೇಫ್ಟಿಗೆ ಅಣ್ಣ. ನನ್ ಸೇಫ್ಟಿಗ? ಏ ನಿನ್ ಸೇಫ್ಟಿ ಬೇಕಾದ್ರೆ ಕಟ್ಟಿ ಅಣ್ಣ. ನಿನ್ ಕಂಡೀಷನ್ ನೋಡಿ ನಮ್ಗೆಲ್ಲ ತುಂಬಾ ಭಯ ಆಗಿತ್ತಣ್ಣ. ಅಂತದ್ದೇನೇನ ಆಯ್ತು ಭೂತ್ ಬಂಗ್ಲೆಯಲ್ಲಿ? ಅಯ್ಯೋ ದಡ್ರ, ನಾನು ಹೇಳ್ತಾ ಇರ್ಲಿಲ್ವೇನ್ರು ದೆವ್ವ ಇಲ್ಲ ಭೂತ ಇಲ್ಲ ಅಂತ? ಅದೇ ನಿಜ ಕಂಡ್ರು. ಒಂದು ಸಲ ಆ ಭೂತ್ ಬಂಗ್ಲೆಗೆ ಹೋಗಿ ಬಂದಾಗಿಂದ ನನಗ್ ಮತ್ತೆ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ನನ್ನ ಮನಸ್ಸು ಸೆಳೀತಾ ಇದೆ ಕಂಡ್ರು. ಗುಂಡ್ಗೆ ಅಂದ್ರೆ ನಿಂದೆ ಕಣ್ಣ. ಆ ಗುಂಡ್ಗೆಲಿ ಪ್ರೀತಿ ತುಂಬ್ಕೊಂಬಿಟ್ಟಿದೆ ಕಣ್ರು. ಆಹಾ, ಐಶು ಕ್ರೀಮು ತುಂಬ್ಕೊಂಬಿಟ್ಟಿದೆ ಕಣ್ರು. ಅಣ್ಣ ಐಸ್ ಕ್ರೀಮ್ ಕೇಳಿದ್ದೀನಿ, ಯಾವ್ದಣ್ಣ ಐಶು ಕ್ರೀಮು? ಈ ಮಂಡ್ಯದ ಗಂಡು ಸಿಡಿಲಿನ ತುಂಡು ಆ ಭೂತ್ ಬಂಗ್ಲೆಗೆ ಎಂಟ್ರಿ ಕೊಟ್ನ. ಬಾಳು ಬಂಗ್ಲೆಯಲ್ಲಿ ಇಷ್ಟೊಂದು ಸುಂದರವಾದ ಹುಡುಗಿನ. ಆಹಾಹಾ, ಹಿಂದ್ಗಡೆಯಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ, ಮುಂದ್ಗಡೆಯಿಂದ ಎಷ್ಟು ಚೆನ್ನಾಗಿರ್ಬೋದು ಇವಳು. ಮಾತಾಡ್ತೇ ಬಿಡೋಣ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಒಂಟಿ ಮನೆಯಲ್ಲಿ ಒಂಟಿ ಹುಡುಗಿ ಮಾತಾಡ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಅಯ್ಯೋ, ಹಲೋ ಮೇಡಮ್ ಅವರ, ಹಲೋ ಮಿಸ್ ಮೇಡಮ್ ಅವರ, ಬೆಳಿಗ್ಗೆ ಏನು ಮಾತಾಡ್ತಾ ಇಲ್ಲ? ಆಹಾ, ಎಷ್ಟು ಚೆನ್ನಾಗಿದ್ದೀರ ನೀವು. ಮಿಸ್ ಕರ್ನಾಟಕ, ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಅಂತೆಲ್ಲ ಹೇಳ್ತಾರೆ. ಸ್ವರ್ಗ ಸುಂದರಿಯರಲ್ಲಿ ರಂಬೆ ಊರ್ವಶಿ ಮೇನಕ್ಕೆ ನಂಬರ್ ಒನ್ ಅಂತಾರಪ್ಪ. ಅವ್ರಿಗಿಂತ ನೀವು ತುಂಬಾ ತುಂಬಾನೇ ಚೆನ್ನಾಗಿದ್ದೀರ ಕಣ್ರಿ. ಆಹಾ, ನಿಮ್ಮನ್ನ ನೋಡಿದ ತಕ್ಷಣ ಮೊದಲನೇ ಬಾಳ್ಗೆ ಕ್ಲೀನ್ ಬೋರ್ಡ್ ನಾನು. ನಿಮ್ಮಷ್ಟು ಸುಂದರಿನ ಇಡೀ ಪ್ರಪಂಚದಲ್ಲಿ ನಾನೆಲ್ಲೂ ನೋಡ್ಲೇ ಇಲ್ಲ ಕಣ್ರಿ. ನಾನು ಅಷ್ಟೇ, ನಿಮ್ಮಂತ ಸುಂದರಾಂಗನ ಇದುವರೆಗೂ ನೋಡೇ ಇಲ್ಲ. ಅಯ್ಯೋ, ನಾನ್ ನಿಮ್ಮನ್ನೊಂದ್ ಮಾತು ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ ಕೇಳಿ. ತಪ್ಪು ತಿಳ್ಕೊಬಾರ್ದು. ಇಲ್ಲ, ನಾನು ನೀವು ಒಂದಾದ್ರೆ ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಟೊಮೆಟೊ ಜ್ಯೂಸ್ ಕೊಡ್ತೀನಿ. ತಾಕತ್ಗೆ ದವ ಕೊಡ್ಬೋದೇನು? ತಗೊಳ್ಳಿ ಜ್ಯೂಸ್. ಇದೇನು ಹೊಸ ರುಚಿನ? ತುಂಬಾ ರುಚಿಯಾಗಿರುತ್ತೆ. ಇದೇನು ಇಷ್ಟು ಕೆಂಪಿದೆ? ಸ್ಪೆಷಲ್ ಆಗಿ ಮಾಡಿರೋದು ನನ್ಗೋಸ್ಕರನ? ನಾವಿಬ್ರು ಒಂದಾಗೋಕೆ ಶಕ್ತಿ ಕೊಡುತ್ತಲ್ವಾ? ಕೊಡಿ 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 ತಗೊಳ್ಳಿ. Oh, wow.
ಯಾರೋ ಬಾಗಿಲು ತಟ್ಟಿದ್ದಾರೆ. ಇಲ್ಲ ರೀ, ನೀವ್ ಮಲ್ಕೊಳ್ಳಿ. ಇಲ್ಲ ಇಲ್ಲ, ಖಂಡಿತ ಬಾಗಿಲು ತಟ್ಟಿದ್ದಾರೆ. ಇಲ್ಲ, ಒಂದ್ ನಿಮಿಷ ಇರು, ಒಂದ್ ನಿಮಿಷ ಇರು, ನೋಡ್ಕೊಂಡು ಬಂದ್ಬಿಡ್ತೀನಿ. ಇರು ರೀ. Thank you.
ನೀವೇ ಕೊಲೆ ಮಾಡಿದೀರಾ ಅಂತ ಊರಲ್ಲೆಲ್ಲ ಮಾತಾಡ್ಕೋತಾ ಇದ್ದಾರೆ. ಯಾರು ಹೇಳಿದ್ದು? ಯಾರಾರ್ದೋ ಮಾತು ಕೇಳ್ಕೊಂಡು ನನ್ ಮೇಲೆ ಅನುಮಾನ ಪಡ್ಜ, ಹೋಗು ಅವ್ರ ಜೊತೆನೆ ಇರೋಗು, ಅದೇ ಚೆನ್ನಾಗಿರತ್ ನಿಂಗೆ. ಯಾಕೆ ಇಷ್ಟೊಂದು ಕೋಪ ಬರುತ್ತೆ ನಿಮ್ಗೆ? ಕೋಪ ಮಾಡ್ಕೊಳ್ಳದೆ ನಿನ್ ಮುತ್ತ ಕೊಡ್ಬೇಕಾಗಿತ್ತು. ತಪ್ಪು ಮಾಡ್ಲಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಬರುತ್ತೆ ಇಷ್ಟೊಂದು ಕೋಪ? ಹೌದೇ, ನಾನೇ ಕೊಲೆ ಮಾಡಿದ್ದು. ಏನೇ ಈಗ ಮುಚ್ಕೊಂಡು ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲ ಅಂದ್ರೆ ಮೂರ್ ಕೊಲೆ ಮಾಡಿದವನ್ಗೆ ನಾಲ್ಕನೇ ಕೊಲೆ ಮಾಡೋದೇನು ಹೆಚ್ಚಾಗಕ್ಕೆ ಅಲ್ಲ. ನನ್ನನ್ನು ಕಾಶಿ ಕಳ್ಸ್ಕೊಡ್ತೀನಿ, ಹುಷಾರ್. ಭಾಗ್ಯ ಭಾಗ್ಯ, ಡೋರ್ ಓಪನ್ ಆಗಿದೆಯಲ್ಲ ಭಾಗ್ಯ. ನೀನು ನನ್ ಮೇಲೆ ಮಲಗು, ಹೆಂಗಿರುತ್ತೆ ನೋಡೋಣ. ಅವ್ರನ್ನೆಲ್ಲ ಕಣ್ಣು ಮುಚ್ಕೊಳ್ಳೋದಕ್ಕೆ ಹೇಳಿ. ಯಾರು? ಅದೇ ಕಣ್ಣು ಮಿಟಕ್ಸ್ದೆ ನಮ್ಗೆ ನೋಡ್ತಿದಾರಲ್ಲ ಅವ್ರನ್ನ. ಇವ್ರ ಅವ್ರು ನೋಡ್ಲಿ ಬಿಡು, ತಪ್ಪೇನಿಲ್ಲ. ಇಲ್ಲ, ನನಗೆ ನಾಚಿಕೆ ಆಗುತ್ತೆ. ಅವ್ರಿಗೆ ನೀವ್ ಹೇಳಿ, ಅವಾಗ್ಲೇ ನಾನು ನಿಮ್ ಮೇಲೆ ಬರೋದು. ನೋಡಿ ಪ್ಲೀಸ್, ನಮ್ಮ ಮೈಸೂರು ತುಂಬಾ ನಾಚ್ಕೊಂತಿದ್ದಾಳೆ, ಒಂದೇ ಒಂದ್ ನಿಮಿಷ ಕಣ್ಣು ಮುಚ್ಚಿಬಿಡಿ ಪ್ಲೀಸ್. ಅವ್ರಿಗೆ ಹೇಳಿದ್ದೀನಿ. ಸರಿ ಬರ್ತೀನಿ. ಥ್ಯಾಂಕ್ ಯು ಐಶಾ, ಅವ್ರಿಗೆಲ್ಲ ಹೇಳಿದ್ದೀನಿ, ನಿಮ್ ಬೇಗ ಮೇಲ್ ಬಾ. ಐಶೋ, ನಾನಿವತ್ತು ಸಂಪೂರ್ಣ ತೃಪ್ತನಾಗ್ಬಿಟ್ಟೆ ಐಶೋ. ಐಶೋ, ಇದೇನೈಶೋ ಇದ್ದಕ್ಕಿದ್ದಂಗೆ ಲೈಟ್ ವೈಟ್ ಆಗ್ಬಿಟ್ಟೆ. ಆಹಾ ಐಶೋ, ಈ ಲೈಟ್ ವೈಟ್ ಕೂಡ ತುಂಬಾ ಚೆನ್ನಾಗಿದೆ ಐಶೋ. ಐಶೋ ಐಶೋ, ಇದೇನೈಶೋ ಮೈಲ ಬರ್ಬರೆ. ಐಶೋ, ಈ ಬರ್ಬರೆ ಎಫೆಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ಐಶೋ. ಐಶೋ ಐಶೋ, ಅಯ್ಯೋ, ನನಗೆ ನನ್ನ ಜೀವನದಲ್ಲಿ ಈ ಥರ ಒಂದು ಸುಖ ಅನುಭವಿಸಿರಲಿಲ್ಲ ಐಶೋ. ಅಯ್ಯೋ ಐಶೋ ಐಶೋ, ಪ್ರೇಮಾಚಾರಿಯಿಂದ ಗರ್ಭಿಣಿಯಾದ ಐಶ್ವರ್ಯ ಕೆಲವು ದಿನಗಳು ಅವನನ್ನು ಕಾಣದೆ ವಿರಹ ವೇದನೆಯಿಂದ ಹ್ಮ್
ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಶಾಸ್ತ್ರಿಗಳೇ, ಏನ್ ಹೇಳ್ತಿದ್ದೀರಾ? ಕೆಲವು ಸಾರಿ ನಾವು ಏನೇ ಮುಚ್ಚುಮರೆ ಮಾಡಿದ್ರು ಈ ಲೋಕದಲ್ಲಿ ಒಂದು ಜೀವ ತೆಗೆದು ಸುಖ ಪಡೋದು ಅಷ್ಟು ಸುಲಭ ಸಾಧ್ಯವಲ್ಲ. ಶಾಸ್ತ್ರಿಗಳೇ, ನಾನ್ ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತಿದ್ದೆ. ಪ್ರೀತಿಸ್ತಿದ್ದಿರ್ಬೋದು, ಆದರೆ ಅದು ಜೀವ ತೆಗೆಯೋರ್ಗೂ ಹೋಗ್ಬಾರ್ದಾಗಿತ್ತು. ಏನ್ ಮಾಡೋದು, ಈ ಕಂಪ್ಯೂಟರ್ ಯುಗದಲ್ಲಿ ಈ ರೀತಿ ಎಲ್ಲ ಹೆಚ್ಚಾಗ್ಬಿಡ್ತು. ಶಾಸ್ತ್ರಿಗಳೇ, ದಯವಿಟ್ಟು ಕ್ಷಮಿಸಿ, ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳಬೇಕು. ಬನ್ನಿ. ಕಮಲು, ಆ ಪೂಜೆ ಸಾಬಂದು ತಗೊಂಡ್ ಬಾ. ಇದನ್ನ ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪೂಜೆ ಮಾಡಿ. ತಾಯ್ತನ ಬಲಗೈ ಕಟ್ಕೊಳ್ಳಿ. ಸರಿ. ನಿಂಬೆಹಣ್ಣ ಬಾಗಿಲು ಕಟ್ಟಿ. ಮೆಕ್ಕಿದ್ದು ಆ ದೇವರಿಗೆ ಸೇರಿದ್ದು. ಸರಿ ಶಾಸ್ತ್ರಿಗಳೇ, ನೀವು ಹೇಳ್ದಂಗೆ ಮಾಡ್ತೀನಿ. ಇದನ್ನೆಲ್ಲ ನಂಬೋದಾ? ತಾಯಿ, ಅವನ್ ಮನ್ಸನೇ ಅಲ್ಲ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಪೂಜಾ, ಕಾಫಿ ತಗೊಂಬಮ್ಮ. ಸರಿಯಪ್ಪ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ತರ್ತೀನಿ. ಯಾರನ್ನ ಮಲ್ಲಿ, ಮನುಷ್ಯನೇ ಅಲ್ಲ ಅಂತಿದ್ಯಾ? ಅಯ್ಯೋ ಶಾಸ್ತ್ರಿಗಳೇ, ಈಗ ಬಂದು ಹೋದ್ನಲ್ಲ, ಅವನು ಸಾಮಾನ್ಯದವನಲ್ಲ, ತುಂಬಾ ನೀಚ ಶಾಸ್ತ್ರಿಗಳೇ. ಪಾಪ, ಮುತ್ತನಂತ ಹೆಂಡತಿನ ನನ್ ಕಣ್ಮುಂದೆ ಕೊಲೆ ಮಾಡ್ಬಿಟ್ಟ. ನನ್ಗೆಲ್ಲ ಗೊತ್ತು ಮಲ್ಲಿ, ಅವನು ಮಾಡಿದ ಪಾಪ ಅವನೇ ಅನುಭವಿಸ್ತಾನೆ. ಅದಿರ್ಲಿ, ನೀ ಬಂದ ವಿಷಯ ಏನ್ ಹೇಳು, ಕೂತ್ಕೋ. ನನ್ ಸಮಸ್ಯೆಗೂ ಆ ಪಾಪಿನೇ ಕಾರಣ ಶಾಸ್ತ್ರಿಗಳೇ. ತಗೊಳ್ಳಿ ಅಪ್ಪ, ತಗೊಳ್ಳಿ.
ನಂಗೆ ಇತ್ತೀಚೆಗೆ ಸರಿಯಾಗಿ ನಿದ್ದೆನೆ ಬರ್ತಾ ಇಲ್ಲ ಶಾಸ್ತ್ರಿಗಳೇ. ಕಣ್ಣು ಮುಚ್ಚಿದ್ರೆ ಸಾಕು ಆ ವಿಕ್ಕಿ ಅಂತ ಸರಸ್ವತಿನೇ ಕಣ್ಮುಂದ್ ಬರ್ತಾಳೆ. ಮೊದ್ಮೊದ್ಲು ಅವರಿಬ್ರು ಒಳ್ಳೆ ರತಿ ಮನ್ಮಥರ ಪ್ರೀತಿ ಮಾಡೋದನ್ನ ನೋಡಿ ನಂಗೆ ನಾಚಿಕೆ ಆಯ್ತಾ ಇತ್ತು. ಎಂತ ಒಳ್ಳೆ ಅಳಿಯ ಸಿಕ್ಕದ ಅಂತ ಅವ್ರು ಎತ್ತವ್ರು ಕೂಡ ಬೋ ಸಂತೋಷ ಪಡ್ತಿದ್ರು. ಅವರಿಬ್ರು ಹೆಂಗಿದ್ರು ಅಂದ್ರೆ ಜೋಪನ. ಅಲ್ಲಿ ತುಂಬಾ ಚಳಿ ಇರುತ್ತೆ. ಅಪ್ಪ
ಪಾಪ ಅವ್ರು ಬಂದ್ಲು. ಕ್ಷಮಿಸ್ಬಿಡಿ ಸ್ವಲ್ಪ ಲೇಟ್ ಆಯ್ತು. ಅಯ್ಯೋ ಅದಕ್ಕೇನಂತೆ, ಬನ್ನಿ ಕೂತ್ಕೊಳ್ಳಿ. ಇಲ್ಲ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಇನ್ನೂ ಒಂದ್ ಸ್ವಲ್ಪ ದಿವಸ ಇದ್ದು ಆಮೇಲೆ ಹೋಗ್ಬೋದಾಗಿತ್ತಲ್ಲ. ಸರ್ಜು ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಾ? ನಾನ್ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ರೀ. ನಮ್ಮಿಂದ ಏನಾದ್ರು ತೊಂದರೆ ಆಯ್ತಾ ನಿಮಗೆ? ನೀವಾದ್ರೂ ಹೇಳಿ ಅತ್ತೆ. ಚೇಚೆ, ನೀವ್ ಅಳಿಯ ಮಾತ್ರ ಅಲ್ಲ, ನಮ್ಗೆ ಮಗನೂ ಹೌದು. ಮಗನ್ ತರ ಅಂತ ಇಡೀ ಆಸ್ತಿ ಜವಾಬ್ದಾರಿನೇ ನನ್ ಮೇಲೆ ವಹಿಸಿದಿರಾ? ನೋಡಿ ಜನ ತಪ್ಪು ತಿಳ್ಕೊಳ್ಳಲ್ವಾ ಮಾವ? ಆಡ್ಕೊಳ್ಳೋ ಜನ ಹೇಗಿದ್ರು ಆಡ್ಕೋತಾರೆ ಅಳಿ ಅಂದ್ರೆ. ನೀವ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಎಷ್ಟೋ ಜನ ಒಳ್ಳೆ ಮಕ್ಕಳಾಗ್ಲಿಲ್ಲ, ಒಳ್ಳೆ ಅಳಿಯ ಸಿಕ್ಲಿಲ್ಲ ಅಂತ ಹೊರಗಿಂದ ತೀರ್ಥಯಾತ್ರೆಗೆ ಹೋಗ್ತಾರೆ. ಆದ್ರೆ ನಾವ್ ಹಾಗಲ್ಲ, ಎಂತ ಒಳ್ಳೆ ಅಳಿಯ ಸಿಕ್ತ ಅಂತ ಸಂತೋಷವಾಗಿ ಹೋಗ್ತಾ ಇದೀವಿ. ಅದಕ್ಕೆ ಈಗಲೇ ಏನ್ ಅವಸರ ಮಾವ? ಇನ್ನೂ ಒಂದ್ ಸ್ವಲ್ಪ ದಿವಸ ಅಳಿಯ ಮಗಳ ಜೊತೆ ನೆಮ್ಮದಿಯಿಂದಿದ್ದು ನಿಧಾನವಾಗಿ ಹೋಗ್ಬೋದಾಗಿತ್ತಲ್ವಾ? ಹೌದಪ್ಪ, ಅವ್ರು ಹೇಳೋದು ಸರಿಯಾಗೇ ಇದೆ. ನೋಡು ಸರ್ಸು, ನಮಗ್ ಒಳ್ಳೆ ಅಳಿಯ ಸಿಕ್ಕಿದ್ರೆ ತೀರ್ಥಯಾತ್ರೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅರಿಸ್ಕೊಂಡಿದ್ದು ನಿನಗೂ ಚೆನ್ನಾಗಿ ಗೊತ್ತೇ ಇದೆ. ನಿಮ್ ಸಂತೋಷಕ್ಕೆ ನಾ ಯಾಕೆ ಅಡ್ಡಿ ಬರ್ಲಿ? ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ತಗೊಳ್ಳಿ, ಅಲ್ಲಿ ಚಳಿ ಜಾಸ್ತಿ, ಅದಕ್ಕೆ ಸ್ವೆಟರ್ ಶಾಲು ತಂದಿದ್ದೀನಿ. ತುಂಬಾ ಸಂತೋಷ ಅಳಿ ಅಂದ್ರೆ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಅಳಿ ಅಂದ್ರಿದ್ದಾರೆ, ಎಲ್ಲ ನೋಡ್ಕೋತಾರೆ. ಪರವಾಗಿಲ್ಲ, ಇನ್ನೊಂದ್ಸತಿ ಮಾಡಿದ್ರೆ. ಅಟ್ಲೀಸ್ಟ್ ಡೈಲಿ ರಾತ್ರಿ 4 hours, ಬೆಳಗ್ಗೆ 4 hours ಓವರ್ ಟೈಮ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮನ ಆಸೆನ ಪೂರೈಸಕ್ಕಾಗದು. ತುಂಬಾ ಪೋಲಿರಿ. ಹೌದು, ನಾ ಈ ವಿಷಯದಲ್ಲಿ ಪೋಲಿನ. ಹೌದು, ನಾ ಈ ವಿಷಯದಲ್ಲಿ ಮೋಸ. ಸ್ವಲ್ಪ ನಿಧಾನ, ನಾನು ಎಲ್ಲಾದ್ರೂ ಓಡೋಗ್ಬಿಡ್ತೀನ. ನೀ ಎಲ್ಲೂ ಓಡೋಗಲ್ಲ, ನನ್ ಮೂಡ್ ಹೊಟ್ಟೋಗತ್ತಲ್ಲ. ಇಂಥ ಸಮಯ ಮತ್ತೆ ಸಿಗಲ್ಲ. ಕಮಾನ್ ಸಸು, ಕಮಾನ್. ಅದಕ್ಕೆ ಇಂಥ ವಿಷಯದಲ್ಲಿ ರಫ್ ಅಂಡ್ ಟಫ್ ಆಗಿರ್ಬೇಕು ಅಂತಾರೆ. ನಿಮ್ಮಂತ ಗಂಡನ್ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ರಿ. ನೀವೇ ನನ್ನ ಪಾಲಿದ್ದೇನೆ. ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ? ಅದು ಎಲ್ಲರೂ ಕರ್ಕೊಂಡು ನನ್ನನ್ನ ಇಲ್ಲಿಗೆ ಬರುವಾಗ ಮಾಡ್ಬಿಟ್ಟಿಲ್ಲಪ್ಪ ನೀನು. ಏನ್ ಮುಖ ನೋಡ್ತಿದ್ಯಾ? ಮಾತಾಡೋ, ಬನ್ನಿ ಅಣ್ಣ, ಮಾತಾಡೋಣ. ಏನ್ ಮಾತಾಡೋದು? ಮಾತಾಡೋದೆಷ್ಟೋ ತಳಿಸ್ತದೆಷ್ಟೋ, ಮಾತ್ ಕೊಟ್ಮೇಲೆ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಣ್ಣ, ನಿಮ್ಗೆ ಫೋನ್ ಮಾಡೋಣ ಅಂತಿದ್ದೆ. ಏನ್ ಫೋನ್ ಮಾಡೋದು? ನಾನ್ ಫೋನ್ ಮಾಡಿದ್ರೆ ನೀನ್ ತೆಗಿತಾನೆ ಇಲ್ಲ? ಅದು ಸ್ವಲ್ಪ ಬಿಜಿ ಇದ್ದೆ. ನನಗೆ ಪಟ್ಟಿ ಕಟ್ತೀಯಾ? ಇಲ್ಲಣ್ಣ, ಕೊಟ್ಬಿಡ್ತೀನಣ್ಣ, ಸೆಟ್ಲ್ ಮಾಡೇ ಮಾಡ್ತೀನಣ್ಣ, ನಂಬಿ ನನ್ನ, ಕೊಟ್ಬಿಡ್ತೀನಿ.
ಇದೇ ಲಾಸ್ಟ್. ಮತ್ತೆ ಏನಾದ್ರೂ ಲೇಟ್ ಆದ್ರೆ ಅಷ್ಟೇ ಹುಷಾರ್. ಏನ್ ಚಪ್ತಾಡೋ, ವಸ್ತುಂದ ರಾಧ? ವಸ್ತುನಿ ಸರ್. ಅಮ್ಮೋರಿ ತಕಳಿ, ಹೊಸಿ ಕಾಪಿನಾರ ಕುಡೀರಿ ಅಮ್ಮೋರಿ. ನಿನ್ನೆಯಿಂದ ನೀವು ಹೊಟ್ಟೆಗೆ ಏನು ತಗೊಂಡಿಲ್ಲ, ಕಾಪಿನಾರ ಕುಡೀರಿ ಅಮ್ಮೋರಿ. ಏನ್ ಸರಸ್ವತಿ, ನಾವೇನ್ ಮಾಡಕ್ಕಾಗತ್ತೆ? ನಮ್ ಕೈಲಿ ಏನಿದೆ ಎಲ್ಲ ದೇವ್ರಿಗೆ ಬಿಟ್ಟಿ. ಸಮಾಧಾನ ಮಾಡ್ಕೋ ಸರ್ಸು, ಹೋಗ್ಲಿ. ಏನಾದ್ರು ತಿಂದ್ಯಾ? ಇಲ್ಲ ಬುದ್ಧಿ, ಏನು ತಿನ್ಲಿಲ್ಲ, ಒಂದ್ ತೊಟ್ಟು ಕಾಫಿನೂ ಕುಡಿತಿಲ್ಲ. ಸರ್ಸು, ನಂಗೂ ಎಷ್ಟು ದುಃಖ ಆಗ್ತಿದೆ ಗೊತ್ತಾ? ನಾನು ನಿನ್ ತರ ಅಳಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಏನ್ ಮಾಡೋದು? ನಮ್ ಮನಸ್ಸನ್ನ ನಾವೇ ಕಟ್ಟಿ ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ಹುಟ್ಟರು ಒಂದಲ್ಲ ಒಂದಿನ ಸತ್ತೆ ಸಾಯ್ತಾರೆ. ಆರು ವರ್ಷಕ್ಕೂ ಸಾಯ್ಬೋದು, ನೂರು ವರ್ಷಕ್ಕೂ ಸಾಯ್ಬೋದು, ಎಲ್ಲ ಅವರವರ ಹಣೆ ಬರಹ ಸರ್ಸು. ನಾವೇನು ಮಾಡಕ್ಕಾಗಲ್ಲ ಸರ್ಸು. ಅವ್ರನ್ನ ಬಿಟ್ಟು ನಾನು ಹೇಗ್ ಬದುಕಿರ್ಲಿ? ಸಮಾಧಾನ ಮಾಡ್ಕೋ ಸರ್ಸು, ಎಲ್ಲದಕ್ಕೂ ದೇವರಿದೆ. ಯಾರು, ಯಾರು ಬೇಕು? ವಿಕಿ ಅವ್ರು ಇದಾರ? ಹಾ ಇದಾರೆ. ನೀವ್ಯಾರು? ಅವ್ರ ಫ್ರೆಂಡ್. ರೀ, ಯಾರು ಬಂದಿದ್ದಾರೆ? ಇವೊಂದೊಳ್ಳೆ ಕಟ ಆಯ್ತಲ್ಲಪ್ಪ. ನಮ್ಮ ಹತ್ರನ ಆಟ ಆಡ್ತಿದ್ಯಾ? ಅವತ್ತನ್ ದೊಡ್ಡದಾಗ ಹೇಳ್ದೆ ಎಲ್ಲ ಸೆಟ್ಲ್ ಮಾಡ್ತೀನಿ ಅಂತ. ಏನ್ ನಮ್ಗೆ ಡಬಲ್ ಗೇಮಾ? ಯಾಕೆ ಇಷ್ಟೊಂದು ಕಿರ್ಚ್ಕೋತಿ? ಯಾರೋ ಸೌಂಡ್ ಮಾಡ್ತಿರೋದು, ನೀನ್ ಮಾತಾಡ್ತಿರೋ ರೀತಿನ ಸರಿಯಿಲ್ಲ. ಏನಿವಾಗ ಅವತ್ ಮಾತಾಡ್ದಂಗ್ ಕೊಟ್ಟೆ ತಾನೆ? ಏನ್ ಕೊಟ್ಟಿದ್ಯಾ? ಮಾಡಿದ್ದು ಒಂದ್ ಕೊಲೆ ಅಲ್ಲ ಎರಡು, ಅದನ್ನು ಕಾಶಿಲಿ. ಚಾಕು ಚೂರಿ ಚುಚ್ಚಿ ಕೊಲೆ ಮಾಡೋದು ತುಂಬಾ ಈಸಿ, ಆದ್ರೆ ನೀರಲ್ಲಿ ಮುಳುಗಿಸಿ ಸಾಯಿಸೋದು ಎಷ್ಟು ಕಷ್ಟ ಗೊತ್ತಾ? ನಾವೆಲ್ಲ ಸಿಕ್ಕಾಕೊಂಡಿದ್ರೆ ಏನ್ ಗತಿ? ಆಯ್ತು, ಇನ್ನೆಷ್ಟು ಕೊಡ್ಬೇಕು? ಐದು ಬರ್ಬೇಕು. ಸರಿ, ತಲುಪಿಸ್ತೀನಿ. ಇದೇ ಲಾಸ್ಟ್ ವಾರ್ನಿಂಗು, ಜಲ್ದಿ ವ್ಯವಸ್ಥೆ ಮಾಡು, ಬರ್ತೀನಿ. ಎಸ್, ಇವನ್ಗೂ ಒಂದ್ ಕತ್ತಿ ಕಾಣಿಸ್ಲೇಬೇಕು. ಮಲ್ಲಿ, ಮೇಲ್ ಬಟ್ಟೆ ಒಣಗ್ ಹಾಕಿದೀನಿ, ಹೋಗಿ ತಗೊಂಡ್ ಬಾ. ಹೋಗು ಮಲ್ಲಿ, ಹೋಗು, ನಾನು ಹೇಳ್ತಾ ಇದ್ದೀನಲ್ವಾ. ನೀನು ಒಬ್ಬ ಮನುಷ್ಯದ ರಾಕ್ಷಸ, ನೀನು ದೇವ್ರತ್ತ ನಮ್ಮ ಅಪ್ಪ ಅಮ್ಮನ ಕೊಲೆ ಮಾಡಿಸ್ಬಿಟ್ಟು ಈಗ ನನ್ನ ಹತ್ರ ಬಂದು ನಾಟ್ಕಾಡ್ತಿದ್ಯಾ? ಏನು ಕಮ್ಮಿ ಮಾಡಿದ್ರು ನಿನ್ಗೆ? ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರಲ್ಲ ನಿನ್ನ, ಯಾಕೋ ಹೀಗ್ ಮಾಡ್ದೆ ಹೇಳು, ಯಾಕೋ ಹೀಗ್ ಮಾಡ್ದೆ. ನೀನೇನು ಮಾತಾಡ್ತಿದ್ಯಲ್ಲ, ಓವರ್ ಆಕ್ಟಿಂಗ್ ಮಾಡ್ಬೇಡ. ನೀನಿವ ಮಾತಾಡಿದ್ರೆ ನಾನು ತಿಳ್ಕೊಂಡೆ. ಸೂಚಿನ ಎಲ್ಲ ನಮ್ಮೊಳ್ಳೆದಕ್ಕೆ ಅಮ್ಮ. ಅಯ್ಯೋ ಪಾಪಿ, ಎಲ್ಲ ಆಸ್ತಿನೂ ನಮ್ಮ ಹೆಸರಿಗೆ ಬರ್ತಿಟ್ಟು ಹೋಗಿದ್ರಲ್ಲೋ. ಮುಂದೆ ಏನಾದ್ರು ವಾಪಸ್ ಬಂದು ಕೇಳ್ಬಿಟ್ರೆ ಅದಕ್ಕೆ ಒಂದೇ ಸತಿ ಫಿನಿಶ್ ಮಾಡ್ಬಿಟ್ಟೆ. ಸುಮ್ಮನೆ ಬೇಡಲ್ಲ, ಎಲ್ಲ ವಿಷಯನು ಪೊಲೀಸ್ ಅವ್ರಿಗೆ ಹೇಳಿ ನಿನ್ನ ಕಲ್ಲಿಗೆ ಹಾಕುತ್ತೀನಿ. ಬೇಡ ಸರ್ಸು, ನನ್ನ ಮಾತು ಕೇಳು. ಬೇಡ, ತಪ್ಪು ಮಾಡ್ತಿದ್ಯ. ಬೇಡ, ನನ್ನ ಮಾತು ಕೇಳು. ಏ ಸರ್ಸು, ಬೇಡ ಬೇಡ, ಕೇಳಲ್ಲ ಅಂತ್ಯ. ನನ್ನ ಜೀವ ತಾನೆ ನಾನು. ಹಾ
ಅದಕ್ಕೋಸ್ಕರ ಎರಡು ಕೊಲೆ ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡೋಣ ಅಂತಿದ್ರೆ ಮೂರನೇ ಕೊಲೆನೂ ಮಾಡಿಸ್ಬಿಟ್ಟಿಯಲ್ಲೇ. ಹಿಂಸೆ ಕೊಟ್ಟು ಸಾಯಿಸೆ ಬಿಟ್ಟ ಶಾಸ್ತ್ರಿಗಳೇ, ನನ್ ಕನಸ್ನಾಗೆ ಆವತ್ತಿನಿಂದ ಆ ಸರಸ್ವತಿ ಅಮ್ಮನೇ ನಿಧಾನವಾಗಿ ಗೆಜ್ಜೆ ಶಬ್ದ ಮಾಡ್ತಾ ನಡ್ದಾಡ್ತಾ ಇದ್ದಂಗಾಯ್ತದೆ. ಅದೇ ಗೆಜ್ಜೆ ಶಬ್ದ ಕೇಳ್ತಾನೆ ಇರ್ತದೆ. ಆಮೇಕಿಂದ ಇದ್ದಕ್ಕಿದ್ದಂಗೆ ತಡಬಡ ಶಬ್ದ ಮಾಡ್ತಾ ಓಡ್ದಂಗಾಯ್ತದೆ. ಅದೇ ಶಬ್ದ ಕೇಳ್ತಾನೆ ಇರ್ತದೆ. ಆ ಶಬ್ದ ಜೋರಾಯ್ತಿದ್ದಂಗೆ ಮೈ ಮೇಲಿರೋ ಬಟ್ಟೆನೆಲ್ಲ ಬಿಸಾಕಿ ಜೋರಾಗಿ ಹುಚ್ಚುಚ್ಚಾಗಿ ನಗ್ದಂಗಾಯ್ತದೆ. ಆಗ ನನ್ಗೆ ಎಚ್ಚರಾಗ್ಬಿಡ್ತದೆ. ಪೂಜಾ, ಏ ಪೂಜಾ, ಪೂಜಾ, ಏನೇ ಇದು? ಮೈ ಮೇಲೆಲ್ಲ ನೀರ್ ಸುರ್ಕೊಂಡಿದ್ಯಾ? ಕಮಲೋ ನೋಡು, ಅಪ್ಪ ಬೇರೆ ಕರೀತಾ ಇದ್ದಾರೆ. ದೀಪಕ್ಕೆ ಎಣ್ಣೆ ಹಾಕು, ಪೂಜೆಗೆ ರೆಡಿ ಮಾಡು. ಬಂದೆ ಅಣ್ಣ. ಇಶಾನ್, ನನ್ ಪ್ಲಾನ್ ಸಕ್ಸಸ್. ಏನ್ ಮನುಷ್ಯರು ಏನು, ದೆವ್ವ ಪಿಶಾಚಿಗಳ ಶೀಲನ್ ಕೂಡ ಹಾಳು ಮಾಡಿ ಮೋಸ ಮಾಡಿ ಹೊಟ್ಟೋಗ್ತಾರೆ. ನಿಮ್ಗಾದ್ರೂ ಪರವಾಗಿಲ್ಲ, ನನ್ನ ಶೀಲನ ಸುಮಾರಾರು ಜನ ನೇಚರ್ ಹಾಳು ಮಾಡ್ಬಿಟ್ರು. ಖಂಡಿತವಾಗ್ಲೂ ಅವ್ರು ಚೆನ್ನಾಗಿರ್ಬಾರ್ದು. ನಿನ್ ಕತ್ತಿನ ನನ್ಗೆ ಹೇಳ್ಬೇಡ, ನಾನೀಗ ಗರ್ಭಿಣಿ. ಅವ್ರು ನನ್ನನ್ನ ಖಂಡಿತ ಕೈ ಬಿಡಲ್ಲ. ಇನ್ಯಾಕೆ ಕಾಯ್ತಿದ್ಯಾ? ಅವನನ್ನು ಹೋಗಿ ಹಿಡ್ಕೊಳಕ್ ತಾನೆ. ಅವರು ಅಮೆರಿಕ ಹೋಗಿದ್ದಾರೆ, ಬರೋವರೆಗೂ ನಾನು ಕಾಯ್ಲೇಬೇಕು. ನೀನ್ ಯಾಕೆ ಕಾಯ್ಬೇಕು? ಅಲ್ಲಿಗೆ ಹೋಗಿ ಹಿಡಿಬೋದಲ್ವಾ? ಇಲ್ಲ, ಒಬಾಮಾ ನನಗೆ ವೀಸಾ ಕೊಡಲ್ಲ ಅಂದ್ಬಿಟ್ರು. ಯಾಕೆ, ಏನಂತೆ ಅವನಿಗೆ? ನಾನು ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿ ಅಮೆರಿಕ ಪ್ರೆಸಿಡೆಂಟ್ ಆಗ್ಬಿಡ್ತೀನೇನೋ ಅಂತ ಭಯ ಅವನಿಗೆ. ಓ, ಹಾಗ? ಆ ಭಯನ ಅವನಿಗೆ? ನಿನ್ನ ಆರು ಜನ ರೇಪ್ ಮಾಡಿದ್ರು ಅಂತ ಹೇಳ್ದಿಯಲ್ಲ, ನೀನ್ ಅವ್ರ ಮೇಲೇನು ಆಕ್ಷನ್ ತಗೊಳ್ಳಿಲ್ವಾ? ಇಲ್ಲ, ಇಷ್ಟ ಇಲ್ಲ. ಅವರೆಲ್ಲ ನಮ್ಮ ದೇಶದ ಎಂಎಲ್ಎಗಳು, ಮಿನಿಸ್ಟರ್ಗಳು. ಎಂಎಲ್ಎಗಳಾದ್ರೇನು ಆಕ್ಷನ್ ತಗೊಳ್ಳೋದಕ್ಕೆ? ಈ ದೇಶನೇ ಹಾಳು ಮಾಡ್ತೀರವ್ರಿಗೆ. ನಾನೇನಾದ್ರೂ ಲೈಫ್ ಕೊಟ್ರೆ ನಮ್ ಪಿಶಾಚಿ ಕುಲಕ್ಕೆ ಅವಮಾನ, ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ, ನಮ್ ಕುಲದ ಗೌರವ ಮರ್ಯಾದಿನ ಕಾಪಾಡ್ಬಿಟ್ಟೆ. ಅಚ್ಚರಿ ಹೋಗ್ಲಿ, ಆವಾಗ್ನಿಂದ ಯಾಕೆ ಲಿಪ್ ಮೂಮೆಂಟ್ ಇಲ್ದೆ ಒಂದೇ ರೀತಿ ಮಾತಾಡ್ತಿದ್ಯಾ? ಬಾಯಿ ಬಿಟ್ರೆ ಸೆನ್ಸಾರ್ ಪ್ರಾಬ್ಲಮ್ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಅದಕ್ಕೆ ಅಕ್ಕ, ಒಂದ್ ನಿಮಿಷ ಇರಕ್ಕ, ಒಂದ್ಸಾರಿ ಆಡಿಯನ್ಸ್ನ ಕೇಳ್ಬಿಡ್ತೀನಿ. ನಿಮ್ಮಲ್ಲಿ ಯಾರಾದ್ರೂ ನಮ್ಮಕ್ಕನಿಗೆ ಲೈಫ್ ಕೊಡ್ತೀರಾ? ತಂಗಿ, ಅಷ್ಟೊಂದು ವಿಶಾಲವಾದ ಮನಸ್ಸು ಯಾರಿಗೂ ಇಲ್ಲಮ್ಮ. ಅಕ್ಕ, ನನ್ನ ಹೊಟ್ಟೆಲಿರೋ ಮಗು ಒದಿತಿದ್ದಾನೆ, ಇಲ್ಲೇ ಹತ್ರದಲ್ಲಿರೋ ಪಾರ್ಕಲ್ಲಿ ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರ್ತೀನಿ. ಆಯ್ತು, ಹೋಗ್ಬಾ ತಂಗಿ, ಆಗ್ಲೇ ನಾರ್ಮಲ್ ಡೆಲಿವರಿ ಆಗೋದು. ಸರಿ ಅಕ್ಕ. ಯಾರಾದ್ರೂ ಬಂದ್ರೆ ಕಾಯ್ಬಿಡ್ತೀನಿ.
ಮತ್ತೆ ಅಂತ್ಯಕ್ರಿಯೆಯನ್ನ ಬೇಗ ತಗೊಂಡ್ಬನ್ನಿ. ಹೇಗೆ ಹೋಗಲ್ಲ, ನಾನು ನೋಡ್ತೀನಿ. ಏಯ್ ಮಾತ್ಕೇಳು, ಇಲ್ಲ ಅಂದ್ರೆ ಸುಮ್ಮನೆ ಪಸಂದ ನೋಡಿದೀನಿ. ಮಾಡ್ತೀನಿ, ಹೋಗು ಹೋಗು, ಬಿಟ್ಟು ಹೋಗು ಬೇಗ. ನಾನು ನೋಡ್ತೀನಿ. ಹೋಗಲ್ಲ ಅಂತ್ಯಾ, ನೋಡ್ತಾ ಇರು. ಹೇಗ್ ಕಳಿಸ್ತೀನಿ ನೋಡ್ ನಿನ್ನ. ಈಗ ತಗೊಂಡೋಗ್ಬಿಡ್ತೀನಿ. ತಗೊಂಬನ್ನಿ, ಮಾಡ್ತೀನಿ. ಹೋಗಲ್ಲ ಹೋಗಲ್ಲ. ಪೂಜಾ ಅಣ್ಣ ನೋಡೋಣ, ಬೆಳಿಗ್ಗೆಯಿಂದ ಪೂಜಾ ಹೇಗೆಗೋ ಆಡ್ತಿದ್ಲು. ಅಷ್ಟಲ್ಲಿ ವಿಶಾಲ್ ಬಂದ, ಆಮೇಲೆ ಸರಿ ಹೋದ. ನಿಮ್ ವಿದ್ಯೆ ಕಲಿಯೋದು ನನಗೇನು ಅಷ್ಟೊಂದು ಕಷ್ಟ ಅಲ್ಲ. ಮನ್ಸ್ ಮಾಡಿದ್ರೆ ಒಂದೇ ಒಂದು ವಾರದಲ್ಲಿ ಕಲ್ತ್ಕೊಂಡ್ ಬರ್ತೀನಿ. ಕೇರಳದ ಚೋಟಾನಿ ಕೆರೆಗೆ ಹೋಗಿ ಬಂದ್ರೆ ಸಾಕು, ನಿಮ್ಗಿಂತ ಬೆಟರ್ ಆಗಿ ತಯಾರಾಗ್ತೀನಿ. ವಿಶಾಲ್ ಹೇಳ್ದಾಗೆ ಮಾಡ್ಬಿಟ್ಟ ಅಮ್ಮ. ನಾ ಆಸೆ ಪಟ್ಟ ಅಳಿಯನೇ ನನಗೆ ಸಿಕ್ಬಿಟ್ಟ. ನಾ ಹೇಳ್ದಾಗೆ ನಡ್ಕೊಂಬಿಟ್ಟ. ಹೌದಮ್ಮ. ಮುಂದೆ ಏನಾಯ್ತು ಅಂತ ಹೇಳಿದ್ರೆ ಅವ್ ಈಗ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ, ಹೇಳಿದ್ರೆ ತಡ್ಕೊಳಕ್ ಆಗದೇ ಇಲ್ಲ. ಅದಕ್ಕೆ ಒಂದ್ 10 ನಿಮಿಷ ರಿಲ್ಯಾಕ್ಸ್ ಆಗ್ರ, ಆಮೇಲೆ ಹೇಳ್ತೀನಿ. ವಿಶಾಲ್ನ ಬೇಗ ಬರುತ್ತೆ.
ಕ್ಲೋಸಲ್ಲ ಅಂತೀಯಾ? ನೋಡ್ತಾ ಇರು. ಹೇಗ್ ಕಳಿಸ್ತೀನಿ ನೋಡ್ ನಿನ್ನ. ಈಗ ನೀನು ತಗೊಂಡೋಗ್ ಹೋಗ್ತೀನೋ, ನೀನು ತಗೊಂಡು ಹೋಗ್ಬಿಡ್ತೀನಿ. ಹೊಟ್ಟೋಗು ಹೋಗು. ನನಗೆ ಹೋಗು ಹೋಗು. ಇನ್ನು ಮುಂದೆ ನಾನು ಯಾವುದಕ್ಕೂ ಚಿಂತೆ ಪಡಬೇಕಾಗಿಲ್ಲ. ಹೋಗಲ್ಲ ಅಂತೆ ಹೋಗಲ್ಲ. ಶುಭಶ್ಚ ಶೀಘ್ರ. ಜೀವನ್, ಈ ಮರ ಜ್ಞಾಪಕ ಇದೆಯಾ ನಿಮಗೆ? ಕೂತ್ಕೋ ಜೀವನ್, ತಗೋ. ನನ್ನ ಫಸ್ಟ್ ವೆಡ್ಡಿಂಗ್ ಕಾರ್ಡು ನಿಂಗೇನೆ. ಆಲ್ ದ ಬೆಸ್ಟ್ ವಿಶಾಲ್. ಕೊನೆಗೂ ನೀನು ಹೇಳ್ದಂಗೆ ಪ್ರೂವ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು. ನೋಡು ಎಷ್ಟು ದೊಡ್ಡದ ಬೆಳೆದಿದೆ. ಇದನ್ನು ನಾವು ಮರೆಯೋಕ್ಕಾಗತ್ತಾ? ಜೀವನ್, ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ಕೊನೆಯವರೆಗೂ ಹೀಗೇ ಇರುತ್ತೆ. ಕೊಡಣ್ಣ. ಏನಣ್ಣ, ಎಲ್ಲ ಕೆಲಸನೂ ನೀನು ಒಪ್ಪನೆ ಮಾಡ್ತಿದ್ಯಾ? ಕಮಲು, ಇವತ್ತಿಗೆ ನನ್ನ ಕರ್ತವ್ಯ ಮುಗಿತಮ್ಮ. ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗ್ತಾ ಇದೆ ಅಣ್ಣ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ಆಸೆ ಪಟ್ಟಂತ ಅಳಿಯನೇ ಸಿಕ್ಕಿದಾನೆ. ಇದಕ್ಕಿಂತ ಸಂತೋಷ ಇನ್ನೇನಣ ಬೇಕು? ನನ್ನ ಈ ಸಂತೋಷಕ್ಕೆ ನೀ ಮಾಡಿರೋ ತ್ಯಾಗ ಬಹಳಷ್ಟಿದೆಯಮ್ಮ. ಪೂಜೆಗೋಸ್ಕರ ನೀ ಮದ್ವೆನೇ ಆಗದೆ ಉಳ್ಕೊಂಬಿಟ್ಟಿಯಲ್ಲಮ್ಮ. ಸುಮ್ಮನೆ ಹಳೆದನ್ನೆಲ್ಲ ನೆನಪು ಮಾಡ್ಕೊಂಡು ಯಾಕೆ ಮನ್ಸಿಗೆ ನೋವು ಮಾಡ್ಕೋತೀಯ? ಒಳಗಡೆ ಹೋಗಿ ರೆಸ್ಟ್ ತಗೋ. ವಿಶಾಲ್, ವಿಶಾಲ್. ಅರೆ ಪೂಜಾ, ಏನಿದು ಇಷ್ಟೊಂದು ದೊಡ್ಡ ಮಡಿಕೆಲ್ ಹಾಲು? ಇದೇ ನಮ್ ಶೋಭನದ ಡಿಫ್ರೆಂಟ್ ಸ್ಟೈಲ್. ಓಹೋ, ಏನು ಹಾಲ್ ಅಭಿಷೇಕ ಆದ್ಮೇಲೆ ನೆಕ್ಸ್ಟ್ ಎಪಿಸೋಡ? ಸಖತ್ ಸ್ಟೈಲ್ ಕಣೆ ನಿಂದು ಪೂಜಾ. ನನ್ನ ಮದ್ವೆ ಸಿಂಪಲ್ ಆಗಿ ಆಗೋಗ್ಬಿಡ್ತು. ನಾಳೆ ಫ್ರೆಂಡ್ಸ್ಗಳಿಗೆ ಅಂತ ಒಂದು ಚಿಕ್ಕ ಪಾರ್ಟಿ ಇಟ್ಕೊಂಡಿದ್ದೀನಿ. ನೀನ್ ಮಿಸ್ ಮಾಡ್ದೆ ಬಂದ್ಬಿಡ್ಬೇಕಪ್ಪ. ಓಕೆ ಕಣ. ಓಕೆ. ಹೇ 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 ಪೂಜಾ, ಪೂಜನ್ ಕರಿಬೇಡ ಕಣೋ, ಪ್ಲೀಸ್ ಅವಳನ್ನ ಕರಿಬೇಡ. ಯಾಕೋ ಏನಾಯ್ತು? ಜೀವನ್, ಮದುವೆ ಅನ್ನೋದು ಒಂದ್ ದೊಡ್ಡ ಹಾರರ್ ಶೋ ಅನ್ಸುತ್ತೆ ಕಣೋ. ಯಾವ್ದಕ್ಕೂ ನಿನ್ ಹುಷಾರಲ್ಲಿ ನೀನಿರಪ್ಪ. ಅಲ್ಲ ಕಣ, ಮನೆ ಅಳಿನಾಗ ಸೆಟ್ಲ್ ಆಗಿದ್ಯಾ, ಮತ್ತಿನ್ನೇನ್ ಪ್ರಾಬ್ಲಮ್? ಜೀವನ್, ಈ ಮುಖ ನೋಡಿದ್ರೆ ಗೊತ್ತಾಗಲ್ವ ನನಗೆ, ಎಲ್ರು ತಮ್ಮ ಫಸ್ಟ್ ನೈಟ್ನ ಎಷ್ಟು ಎಂಜಾಯ್ ಮಾಡ್ತಾರೆ. ಆದ್ರೆ ನನ್ನ ಫಸ್ಟ್ ನೈಟು ಏ ವಿಶಾಲ್, ಯಾಕೋ ನೀನ್ ತುಂಬಾ ನರ್ವಸ್ ಆಗಿ ಕಾಣ್ತಿದ್ಯಾ? ನೋ 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 ನೋ, ನೀನು ತುಂಬಾ ಖುಷಿಯಾಗಿರ್ಬೇಕು. ಇವತ್ತು ಇನ್ ಮುಂದೆ ನಿನಗ್ ಕೈ ತುಂಬಾ ಕೆಲ್ಸ ಇದೆ, ತುಂಬಾ ಕೆಲ್ಸ. ಏ ವಿಶಾಲ್, ನಿನ್ ಲೈಫಲ್ಲಿ ಇದುವರೆಗೂ ನೋಡದೇ ಇರುವಂತದ್ದು ಇವತ್ ನೋಡಕ್ ಹೊರಟಿದ್ಯಾ? ಬಾದಾಮ್ ಪಿಸ್ತಾ ಎಲ್ಲ ಚೆನ್ನಾಗ್ ತಿನ್ಬೇಕು, ಇಲ್ಲ ಅಂದ್ರೆ ಫ್ರೆಂಡ್ಸ್ಗಳು ಹೇಳ್ತಾರ ಟೂಸ್ ಆಗ್ಬಿಡ್ತೀಯ. ಹುಷಾರು, ಈಗಲೇ ತಿಂದು ಚೆನ್ನಾಗ್ ತಾಕತ್ ಬರ್ಸ್ಕೋತೀನಿ. ವಿಶಾಲ್, ಇವತ್ ನಿನಗೆ ಸ್ಪೆಷಲ್ ಕೆಲಸ ಇದೆ, ತಿನ್ನು ತಿನ್ನು, ತಾಕತ್ ಬೇಕು ಅದಕ್ಕೆ. ಹ್ಮ್
ವಿಶಾಲ್, ಏನು ಒಬ್ಬೊಬ್ರು ಮಾತಾಡ್ಕೋತಾ ಇದ್ಯಾ? ಫುಲ್ ಇಮ್ಯಾಜಿನೇಷನ್. ಏನಿಲ್ಲ, ನಿನ್ನೆ ನೆನ್ಸ್ಕೋತಾ ಇದ್ದೆ. ಸರಿ ತಗೋ ಹಾಲು, ಕುತ್ಕೋ. ನಾನಿನ್ ಗಂಡ ಕಣೆ, ನನ್ ಕೈಲಿ ತಡ್ಕೊಳಕ್ ಆಗಲ್ಲ, ಬಾ ನೀನು. ಅಯ್ಯೋ, ಏನೇ ನಿನ್ ಪೀಕ್ಲಾಟ ಈಗ? ನಾವಿಬ್ರು ಕಣ್ಣ ಮುಚ್ಚಲೆ ಆಟ ಆಡೋಣ. ಕಣ್ಣ ಮುಚ್ಚಲೆ ಈಗ ನನ್ ಪೊಸಿಷನ್ ಅರ್ಥ ಮಾಡ್ಕೊಳ್ಳೆ. ಅದೆಲ್ಲ ಗೊತ್ತಿಲ್ಲ, ಆಡ್ಲೇಬೇಕು. ಅಯ್ಯೋ ಆಗಲ್ಲ ಕಣೆ, ನನ್ ಟೆನ್ಷನ್ ಅರ್ಥ ಮಾಡ್ಕೊಳ್ಳೆ. ಮೊದ್ಲು ನನ್ನ ಆಟ ಆಡೋಣ ಬಾ, ಆಮೇಲೆ ಬೇಕಾದ್ರೆ ನಿನ್ ಕಣ್ಣ ಮುಚ್ಚಲೆ ಆಟ ಆಡ. ಇಲ್ಲ, ನಾನು ಈಗ್ಲೇ ಆಡ್ಬೇಕು. ಸರಿ ಆಯ್ತು, ಸರಿ ನಾನು ಹೋಗಿ ಬಚ್ಚಿಟ್ಕೋತೀನಿ, ನೀನ್ ನನ್ನ ಹುಡುಕ್ಬೇಕು, ಸರಿನಾ? ಓಕೆ. ಇದನ್ ಬಿಟ್ಟು ಬೇರೆ ಯಾವ್ದಾರು ಇದೆ? ಸರಿಯಾ, ಕಣ್ ಮುಚ್ಚು. ಎರಡು ಮುಚ್ಚಿದ್ಯಾ? ಪೂಜಾ, ಪೂಜಾ, ಓ ಅಲ್ಲಿದ್ದಾಳೆ. ಎಲ್ಲಿದ್ಯಾ ಪೂಜಾ? ಎಲ್ಲಿ? ಇಲ್ಲೇ. ನೀನು ಅಂತ ಪೂಜಾ. ಅರೆ ಪೂಜಾ, ಎಲ್ಲಿದ್ಯಾ ಪೂಜಾ? Thank you.
ಪೂಜಾ ಕಣ್ಣಮ್ಮ ಚಲಾಟನ ಬಿಡ ಏನು ಬಿಡಪ್ಪ ಒಬ್ನ ಕೆಮ್ಮುಂಚೆ ಸುಸ್ತ್ ಮಾಡ್ಬಿಟ್ಲಪ್ಪ ದೇವ್ರ ವಿಶಾಲ್ ಏ ವಿಶಾಲ್ ಅಮ್ಮ ಅಮ್ಮ ತಾಯಿ ನಿಮ್ಮಪ್ಪ ಏನೋ ದೊಡ್ಡದಾಗ ಮಂತ್ರ ತಂತ್ರ ಮಾಡ್ತಾರಂತ ಗೊತ್ತಿತ್ತು ಆದ್ರೆ ನೀನು ಅವ್ರಿಗಿಂತ ದೊಡ್ಡ ಮಾಟಗಾತಿ ಆಗ್ಬಿಟ್ಟಿಯಲ್ಲೇ ಇನ್ ಮುಂದೆ ನಿನ್ ಕಣ್ಣ ಮುಚ್ಚಲಾಟನು ಬೇಡ ಏನು ಬೇಡ ವಿಶಾಲ್ ಹಾಗೆಲ್ಲ ಹೇಳ್ಬೇಡ ವಿಶಾಲ್ ನೀನ್ ನನ್ ಮುದ್ದು ಅಲ್ವಾ ಸುಮ್ಮನೆ ಖುಷಿಗೋಸ್ಕರ ಈ ಆಟ ಆಡ್ದೆ ಇನ್ಮೇಲೆ ಇರೋದು ನಮ್ಮಿಬ್ರು ನಿಜವಾದ ಶೋಭನದಾಟ ಏನ್ ಶೋಭನದಾಟನೋ ಏನು ನನ್ ಸುಸ್ತ್ ಮಾಡ್ಬಿಟ್ಟೆ ಪೂಜಾ ನೀನು ಏನು ಸುಸ್ತಾಗಲ್ಲ ಬಾದಾಮಿ ಪಿಸ್ತಾ ತಿಂತ ಇರು ನಾನ್ ಬಂದ್ಬಿಡ್ತೀನಿ ಅಮ್ಮ ತಾಯಿ ಹೋಗ್ಬೇಡಮ್ಮ ಮೊದ್ಲು ಪ್ರೇಮದಾಟ ಮುಗಿಸ್ಬಿಡೋಣ ಇಲ್ಲಾಂದ್ರೆ ನಂಗೆ ನಿದ್ದೆ ಬಂದ್ಬಿಡತ್ತೆ ಕಣೆ ಅಷ್ಟು ಸುಲಭವಾಗಿ ನಾನು ಇನ್ನ ಮಲಗಬಿಡಲ್ಲ ಎಲ್ಲ ಆಟ ಆಡೇ ನೀನ್ ಮಲ್ಕೋಬೇಕು ಇದೇ ನಮ್ಮ ಶೋಭನದ ಡಿಫ್ರೆಂಟ್ ಸ್ಟೈಲ್ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ ಪೂಜಿನ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸು ಧೈರ್ಯ ಕಳ್ಕೊಬೇಡ ಓಕೆ ಎಲ್ಲ ಸರಿ ಹೋಗುತ್ತೆ ಪಾರ್ಟಿಗೆ ಬಂದ್ಬಿಡು ಓಕೆ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆ ಹೇಗೋ ಅರಿಯಲಾರೆ ಮರೆಯಾಗಿ ಹೋಗಲಾರೆ ಅಳಿಯಂದ್ರೆ ಈಗ ಬೇಸರ ಪಟ್ಕೊಂಡು ಕೂತ್ಕೊಂಡ್ರೆ ಮುಂದೇನಪ್ಪ ಇಲ್ಲ ಮಾವ ನನ್ ಮನ್ಸಿಗೆ ತುಂಬಾ ನೋವಾಗ್ಬಿಟ್ಟಿದೆ ಈ ತಾಯ್ತ ಕಟ್ಕೊಳ್ಳಿ ಮನ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಆಗ್ಲಿ ಕೊಡಿ ಈ ತಾಯ್ತ ಕಟ್ಕೊಂಡ್ರೆ ಮನಸ್ಸು ಹಗರಾಗತ್ತೆ ಹಾಗೆ ನಾಳೆ ಪೂಜನ್ ಕರ್ಕೊಂಡು ಅಮ್ಮನವ್ರ ಗುಡಿಗೆ ಹೋಗ್ಬಿಟ್ಟು ಬನ್ನಿ ಎಲ್ಲ ಸರಿ ಹೋಗುತ್ತೆ ಮಾವ ಪೂಜೆಗೋಸ್ಕರ ನಾನು ಏನ್ ಮಾಡೋಕ್ಕೂ ತಯಾರು ನಂಗೆ ತುಂಬಾ ಬೇಜಾರಾಗ್ತಾ ಇದೆ ನಾವಿಬ್ರು ದೊಡ್ಡ ತಪ್ಪು ಮಾಡ್ಬಿಟ್ವಿ ನನಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾಡ್ತಾ ಇದ್ದೀನಿ ನನ್ನಿಂದನೆ ನಿಮ್ಮೆಲ್ರಿಗೂ ತೊಂದರೆ ಆಗ್ತಾ ಇದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಹಾಗೆಲ್ಲ ಮಾತಾಡ್ಬಾರ್ದು ಪೂಜಾ ಇಲ್ಲ ವಿಶಾಲ್ ನೀನ ಸಮಾಧಾನ ಮಾಡಕ್ ಬರ್ಬೇಡ ನಾವಿಬ್ರು ಆ ಹಾಳ್ ದೇವಪಿಶಾಚಿ ಆಟ ಆಡ್ಬಾರ್ದಾಗಿತ್ತು ಪೂಜಾ ಅಷ್ಟೊಂದು ಸೀರಿಯಸ್ ಆಗ್ಬೇಡ ಇಲ್ಲ ವಿಶಾಲ್ ಅಪ್ಪ ಹೇಳ್ದಾಗೆ ನಾವ್ ಅಮ್ಮನವ್ರ ದೇವಸ್ಥಾನಕ್ ಹೋಗೋಣ ಆಯ್ತು ನಾಳೆನೇ ಹೋಗೋಣ Thank you.
ಐಶೋ 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 ಪುಟ್ಟಿ ಕಾಣಿಸ್ತಾನೆ ಇಲ್ಲ ಐಶೋ 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 ಚಿನ್ನ ಐಶೋ ಇಲ್ಲಿ ಕಾಣಿಸ್ತಾನೆ ಇಲ್ಲ ಪ್ರೀತಿಸಿದೆ ಪ್ರೇಮಿಸಿದೆ ಏತಕ್ಕೂ ನಾನರಿಯೇ ಪ್ರೇಮದ ಅಭಾವವು ನೋಡಿದಲ್ಲೇ ಬಾಡಿದೆ ಪ್ರೀತಿಸಿದೆ ಪ್ರೇಮಿಸಿದೆ ಏತಕ್ಕೂ ನಾನರಿಯೇ ಅಳ್ಬೇಡಿ ಕಣ್ರೋ ಅಳ್ಬೇಡಿ ನೆಕ್ಸ್ಟ್ ಕೇಳ್ರೋ ಈ ಪ್ರೀತಿಯ ಮರೆತು ಗೊತ್ತು ದಿಲ್ ಖುಷ್ ಚಿನ್ನು ಬಂಗಾರ ಐಶು ಪುಟ್ಟ ನಿನ್ನನ್ನು ಕ್ಷಮಿಸ್ಬಿಡ್ಬೇಕಪ್ಪ ನಾನು ಅರ್ಜೆಂಟ್ ಆಗಿ ಅಮೆರಿಕಾಗ ಹೋಗ್ಬಿಟ್ಟಿದ್ದೆ ಅದ್ ನನಗೆ ಗೊತ್ತು ಅದ್ ಸರಿ ಅಮೆರಿಕಕ್ಕೆ ಏನಕ್ಕೆ ಹೋಗಿದ್ರಿ ದೆವ್ವ ಭೂತ ಪಿಶಾಚಿ ಇವೆಲ್ಲ ಯಾವುದೂ ಇಲ್ಲ ಅಂತ ರಿಸರ್ಚ್ ಮಾಡಕ್ಕೆ ಅಮೆರಿಕಾಗ ಹೋಗಿದ್ದೆ ದೆವ್ವ ಭೂತ ಪಿಶಾಚಿ ರಿಸರ್ಚ್ ಅಮೆರಿಕಾ ಆಹಾ ಕಳ್ಳೆ ನೀನು ಚಿನ್ನ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಟ್ಟೆ ದೆವ್ವನೇ ಪ್ರೀತಿ ದೆವ್ವದ ಜೊತೆನೇ ಶೋಭನೆ ಮಾಡ್ಕೊಂಡು ದೆವ್ವದ ಮಗುಗೆ ತಂದೆ ಆಗ್ತಿರೋ ನೀನು ದೆವ್ವನೇ ಇಲ್ಲ ಅಂತ ರಿಸರ್ಚ್ ಮಾಡ್ತಾ ಇದ್ಯಾ ಪ್ರೀತಿ ಐಶು ಅಲ್ವಾ ನಿನ್ನ ಮುದ್ದು ಐಶು ನನ್ ಬಂಗಾರ ಐಶು ನನ್ ಚಿನ್ನು ಮರಿ ಐಶು ಅದಕ್ಕೆ ನಿನ್ಗೆ ಅಮೆರಿಕಾದಿಂದ ಏನ್ ತಂದಿದ್ದೀನಿ ಗೊತ್ತಾ ಇಲ್ಲಿ ನೋಡು ಇದಿದೆಯಲ್ಲ ಇದು ಐಶ್ವರ್ಯ ರೈ ಹಾಕಿದ್ದು ಇದನ್ನ ಮ್ಯೂಸಿಯಂ ಅಲ್ಲಿ ಇಟ್ಬಿಟ್ಟಿದ್ರು ನಾನ್ ನಿಂಗೋಸ್ಕರ ದುಡ್ಡು ಕೊಟ್ಟು ತಗೋ ಬಂದೆ ಇದೆಯಲ್ಲ ಇದು ಇದು ಬಿಪಾಸ ಬಸ್ಸು ಹಾಕಿದ್ದು ಇದು ಮ್ಯೂಸಿಯಂ ಅಲ್ಲಿ ಇಟ್ಬಿಟ್ಟಿದ್ರು ನಿಂಗೋಸ್ಕರ ತಗೋ ಬಂದೆ ಇದೆಯಲ್ಲ ಇದು ನಾಯನ ತರ ಹಾಕಿದ್ದು ಇದು ಮ್ಯೂಸಿಯಂ ಇಂದನೇ ತಗೋ ಬಂದೆ ಇದು ನಿನ್ಗೆನೆ ಇದು ನಿನ್ಗೆನೆ ಇದು ಕೂಡ ನಿನ್ಗೆನೆ ಇದೆಲ್ಲ ನಿನ್ಗೆನೆ ನಾನ್ ಕೂಡ ನಿನ್ಗೆನೆ ಮುದ್ದು ಪುಟ್ಟ ನೀನು ನನ್ ಚಿನ್ನ ಮರಿ ನೀನು ನೀನಿಲ್ಲದ ಹೊತ್ತು ನಾ ಹೇಗೆ ಕಳೆಯಲೇನು ಐಶೋ ಇದೇನ್ ರಕ್ತ
ಐ ಎಷ್ಟು ಚೆನ್ನಾಗಿದೆ ಐಶೋ, ಈ ಕಡೆ ಒಂದ್ಸಲ ಕಚ್ಚು ಕಚ್ಚು ಐಶೋ, ಆ ಕಳ್ಳಿ ಮೆತ್ತು ಕಚ್ಚು. ಮುಂದೆ ಏನಾಯ್ತು ಅಂತ ಹೇಳೋಣ ಹೇಳೋಣ. ಇನ್ನು ಆತ್ರ ಪಡಬೇಡಿ, ನನ್ನ ಐಶು ಒಂದೊಂದೇ ಡ್ರೆಸ್ ಹಾಕೊಂಡು ಬಂದ್ಲು ನೋಡ್ರಿ. ಆಮೇಲೆ ಒಂದ್ ನಿಮಿಷ ಇರಪ್ಪ ಬಂದೆ. ಪೂಜಾ ಏನ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ? ವಿಶಾಲ್, ಯಾಕೋ ಮನ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ. ಪೂಜಾ ನೀನೇನು ಯೋಚನೆ ಮಾಡ್ಬೇಡ, ಇನ್ ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಇನ್ನು ಎಷ್ಟು ದಿನ ವಿಶಾಲ್, ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ, ಆಸ್ಪತ್ರೆಗಳಿಗೂ ಹೋಗಿ ಬಂದ್ವಿ, ಆದ್ರೆ ಏನು ಪ್ರಯೋಜನನೇ ಆಗ್ತಾ ಇಲ್ಲ. ನಾವಿಬ್ರು ಆತರ ಪಟ್ಬಿಟ್ವಿ ಅನ್ಸುತ್ತೆ. ನಾವು ನಮ್ ತಂದೆ ಮಾತನ್ನ ಕೇಳಿ ಅವ್ರು ಹೇಳ್ದಂಗ್ ನಡ್ಕೊಂಡಿದ್ರೆ ಎಲ್ಲ ಒಳ್ಳೇದಾಗ್ತಿತ್ತೋ ಏನೋ. ನೀನ್ ತಲೆ ಕೆಡ್ಸ್ಕೋಬೇಡ ಪೂಜಾ, ಈ ದೇವಿ ಮೇಲೆ ನಂಬಿಕೆ ಇಟ್ಟು ನಾವು ಪೂಜೆ ಮಾಡಿದೀವಿ, ಈ ದೇವತೆಗೆ ಮಹಾಶಕ್ತಿ ಇದೆ, ನಮ್ಮೆಲ್ಲ ಒಳ್ಳೇದಾಗತ್ತೆ. ಹಾಗಲ್ಲ ವಿಶಾಲ್, ನನ್ಗೆ ನಮ್ ತಂದೆದೇ ಯೋಚನೆ, ಅವ್ರು ಏನೇ ಹೇಳಿದ್ರು ಏನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ, ಆದ್ರೂ ಅವ್ರ ಪ್ರತಿ ಕ್ಷಣನೂ ನಮಗ್ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ ಗೊತ್ತಾ. ಪೂಜಾ ಇನ್ನೊಂದು ಎರಡ್ ಮೂರ್ ದಿನ ಇರು, ಏನಾಗತ್ ನೋಡೋಣ ಸರಿನಾ? ಮನೆಗೆ ಹೋಗೋಣ. ಶಕ್ತಿದೆ ಗೊತ್ತಾ, ನಾವಿಬ್ರು ಸಾಯಂಕಾಲ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಈ ವಿಷಯನ ನಾನೇ ನಿಂಗೆ ಹೇಳ್ಬೇಕನ್ಕೊಂಡಿದ್ದೆ. ಸರಿ ಸಾಯಂಕಾಲ ಹೋಗೋಣ. ಓಕೆ. ಸೂಪರ್.
ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ನನಗೀಗ ಯಾವುದೇ ಥರದ್ದು ತೊಂದರೆನೂ ಇಲ್ಲ. ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ಬಹಳ ಸಂತೋಷ. ಇದನ್ನು ತಾವು ದಯವಿಟ್ಟು ಒಪ್ಪಿಸ್ಕೋಬೇಕು. ಇದರ ಅವಶ್ಯಕತೆ ಇರಲಿಲ್ಲ. ಇಲ್ಲ ಶಾಸ್ತ್ರಿಗಳೇ, ಇದು ನಮಗೋಸ್ಕರ ಒಪ್ಪಿಸ್ಕೊಳ್ಳೇಬೇಕು. ಆಯ್ತು, ಆದರೆ ಇದನ್ನು ನೀವು ಇಟ್ಕೊಳ್ಳಿ ಶಾಸ್ತ್ರಿಗಳೇ. ಇದು ನಿಮಗೇನೆ. ಬೇಡ ಬೇಡ ಬೇಡ, ಇಷ್ಟು ಸಾಕು. ಬನ್ನಿ, ಒಂದು ನಿಮಿಷ ಇಲ್ಲೇ ಇರೋ, ಬರ್ತೀನಿ. ಶಾಸ್ತ್ರಿಗಳೇ, ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಯೋಚನೆ ಮಾಡಿಬಿಡಿ, ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ. ಸರಿ ಶಾಸ್ತ್ರಿ. ಪೂಜಾ, ಪೂಜಾ, ಏನಾಯ್ತು ಪೂಜಾ? ಪೂಜಾ ಏನಾಯ್ತು? ಪೂಜಾ, 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 ಪೂಜಾ ಏನಾಯ್ತು? ಪೂಜಾ, ಪೂಜಾ, ವಿಶಾಲ್ ಒಳಗ್ ಕರ್ಕೊಂಡು. ಪೂಜಾ, ಪೂಜಾ ಏನಾಯ್ತು ನಿನಗೆ? ನಡಿ ಬಾ ಪೂಜಾ. ಶಾಸ್ತ್ರಿಗಳ ಏನಪ್ಪ, ಹೆಚ್ಚಿಗೆ ಏನು ಪೆಟ್ಟಾಗ್ಲಿಲ್ವಾ? ಸಾಕು, ಸುಮ್ಮನಿರ್ರಿ. ಇನ್ನು ಏನ್ರಿ ಆಗ್ಬೇಕಾಯ್ತು? ಇಲ್ಲಿ ನೋಡಿದ್ರೆ ನನ್ನ ಅವತಾರ ಹೀಗೆ, ಅಲ್ಲಿ ನನ್ನ ಸ್ನೇಹಿತರಿಗೆ ಆ ಪಾಟಿ ಹೊಡೆತ ಬಿದ್ದಿದೆ. ನೋಡಪ್ಪ, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ನೀ ಮಾಡಿರೋ ಕರ್ಮ ನೀ ಅನುಭವಿಸ್ಲೇಬೇಕು. ಏನ್ರಿ ಕರ್ತವ್ಯ, ಏನ್ರಿ ಕರ್ಮ, ನಿಲ್ಲಿಸ್ರಿ ಸಾಕು. ಮೊದ್ಲು ನಾ ಕೊಟ್ಟಿರೋ ತಾಯ್ತನ ಕಟ್ಕೊಂಡಿದೀಯಾ ನೋಡು. ತಾಯ್ತ ಅಂತೆ ತಾಯ್ತ, ನಿಮ್ ತಾಯ್ತ ಯಾರಿಗಿರ್ಬೇಕು? ಹೋಗ್ರಿ, ಹೋಗ್ರಿ ಸುಮ್ನೆ. ನನಗಿನ್ನೂ ಮಜಾ. ಬಿಡು ನನ್ನ, ಬಿಡಲ್ಲ ಅಂತ ಹೇಳ್ತಲ್ಲ, ಬಿಡಲ್ಲ. ಬಿಡ್ತೀಯೋ ಇಲ್ವೋ? ಬಿಡಲ್ಲ, ಬಿಡು. ಬಿಡಲ್ಲ, ಬಿಡು ಅನ್ನಲ್ಲ. ಬಿಡಲ್ಲ, ಬಿಡಲ್ಲ, ಬಿಡಲ್ಲ. ಪೂಜಾ, ಪೂಜಾ, ಏನ್ ಮಾಡ್ತಿದ್ಯಾ?
ಐಶು ಐಶು ಚಿನ್ನು ಎಲ್ಲಿದು ಐಶು ಬಂಗಾರ ಐಶು ಚಿನ್ನು ಆಹಾ ನನ್ ಬಂಗಾರ ನನ್ನ ವಂಶದ ಕುಡಿ ಐಶು ಆಹಾ ನನ್ ಚಿನ್ನ ಎಷ್ಟು ದಿನ ಆಗೋಯ್ತು ನೀನ್ ನೋಡಿ ಅಲ್ಲಲ್ಲೇ ನನ್ ಬಂಗಾರ ಅಲೋ ಚಿನ್ನ ಕಳ ನನ್ ತರನೇ ಇದೆಯಾ ಕಣ ನೀನು ಅಯ್ಯೋ ಚಿನ್ನು ನಿನಗೋಸ್ಕರ ನಾನು ಏನೇನ್ ತಂದಿದ್ದೀನಿ ಗೊತ್ತಾ ಮಗನೆ ತಗೊಂಪ ತಿನ್ನಪ್ಪ ತಿನ್ನ ಚಿನ್ನು ಅಣ್ಣಪ್ಪ ಏ ಮಗನೆ ಚಿನ್ನು ತಗೋ ತಿನ್ನಲೋ ಇದನ್ನೆಲ್ಲ ಮಗು ತಿನ್ನುತ್ತಾ ಏನಕ್ಕೆ ತರಕ್ ಹೋದ್ರಿ ಐಶೋ ನೀನ್ ಸುಮ್ನಿರು ನಿಂಗೇನು ಗೊತ್ತಾಗಲ್ಲ ಮಗು ಚಾಕ್ಲೇಟು ಬಿಸ್ಕೆಟ್ ಬನ್ನು ಹಾಲು ಇದನ್ನೆಲ್ಲ ತಿಂದೇನೆ ಹುಲಿ ಸಿಂಹಗಳ ತರ ಮೂಳೆನ ಕಡಿಯುತ್ತೆ ನನ್ ಮಗು ಅದನ್ನೇ ತಿನ್ನೋದು ಹಾಗಾದ್ರೆ ನೀನು ಮಗು ಇಲ್ಲ ದೆವ್ವಗಳ ಹೌದು ನಾನೇನು ಇಷ್ಟಪಟ್ಟಾಗ್ಲಿಲ್ಲ ಪ್ರೇಮಚಾರಿ ಎಲ್ಲ ಪರಿಸ್ಥಿತಿ ನೀನ್ ತುಂಬಾ ಒಳ್ಳೆಯವನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ ನೀನ್ ತೋರ್ಸಿದ ಪ್ರೀತಿಗೆ ನಾನ್ ಮರಣ ಆಗ್ಬಿಟ್ಟೆ ನನ್ ಕ್ಷಮಿಸ್ಬೇಡು ಕ್ಷಮಿಸ್ಬಿಡು ಪ್ರೇಮಚಾರಿ ನನ್ ನೆನಪಿನ ಕಾಣಿಕೆಯಾಗಿ ಊರಿಂದ ಆಚೆ ಇರೋ ಒಂಟಿ ಆಲದ ಮರದ ಕೆಳಗೆ ಹಾಗಾದ್ರೆ ನಿನ್ಗುಪಯೋಗ ಆಗುವಂತ ನನ್ ಪ್ರೀತಿ ಉಡುಗೊರೆ ಸಿಗುತ್ತೆ ಅದನ್ನ ತಗೊಂಡು ನನ್ನ ಮರ್ತ್ಬಿಡು ಯಾವುದಾದ್ರು ಮನುಷ್ಯ ಹುಡುಗಿನ ಮದುವೆಯಾಗಿ ನೀನು ಸುಖವಾಗಿ ಬಾಳು ಇಲ್ಲ ಹಾಗನ್ಬೇಡ ಐಶೋ ನನ್ಗೆ ನೀನ್ ಬೇಕು ನೀನ್ ಬಿಟ್ಟಿರಕ್ ಆಗಲ್ಲ ಐಶೋ ನನ್ನ ಬಿಟ್ಬಿಡು ಐಶೋ ಪ್ಲೀಸ್ ಐಶೋ ಐಶೋ ನೀನ್ ಬಿಟ್ಟಿರೋ ಶಕ್ತಿ ನಂಗಿಲ್ಲ ಐಶೋ ನೀನ್ ದೆವ್ವ ಆದ್ರೂ ಸರಿ ನಿನ್ ನಂಗ್ ಬೇಕು ಐಶೋ ನಿನ್ ಬಿಟ್ಟು ನಂಗಿರಕ್ ಆಗಲ್ಲ ಐಶೋ ಪ್ಲೀಸ್ ಐಶೋ ನನ್ ಬಿಟ್ಟೋಗ್ಬಿಡ ಐಶೋ ಪ್ಲೀಸ್ ಐಶೋ ಐಶೋ ನಿನ್ ನಂಗ್ ಬೇಕು ಐಶೋ ನಿನ್ ದೆವ್ವ ಆದ್ರೂ ನಂಗೆ ಬೇಕು ಐಶೋ ಐಶೋ ನಿನ್ನ ಜೀವ ಕಡೆ ನಿನ್ನ ಬಿಟ್ಟೋಗ್ಬಿಡ ಐಶೋ ಐಶೋ ನಿನ್ ಬಿಟ್ಟು ನನ್ಗೆ ಜೀವತ್ತಲ್ಲಿ ಇರಕ್ ಆಗಲ್ಲ ಐಶೋ ಐಶೋ ನೀನು ಮಗು ಇಬ್ರು ನನ್ ಬಿಟ್ಟೋಗ್ಬಿಡ ಐಶೋ ಪ್ಲೀಸ್ ಐಶೋ ಐಶೋ ಜಗತ್ತಲ್ಲಿ ಬೇರೆ ಯಾರು ನಂಗೆ ಬೇಡ ಐಶೋ ನೀನು ಮಗು ಇಬ್ರು ಇದ್ರೆ ಸಾಕು ಐಶೋ ಪ್ಲೀಸ್ ಐಶೋ ನನ್ ಬಿಟ್ಟೋಗ್ಬಿಡ ಐಶೋ ಜಗತ್ತಲ್ಲಿ ಮನುಷ್ಯ ಪ್ರಾಣಿಗಳ ಜೊತೆ ನನ್ ಬಾಳಕ್ ಆಗಲ್ಲ ಐಶೋ ಅರ್ಥ ಮಾಡ್ಕೋ ಐಶೋ ಪ್ಲೀಸ್ ಐಶೋ 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 ನೀನ್ ನನ್ ಜೀವ ಕಡೆ ಐಶೋ ನೀನ್ ನನ್ ಬಿಟ್ಟೋಗ್ಬೇಡ ಐಶೋ 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 ನೀನ್ ಇಲ್ದೆ ನಾನು ಇರಲ್ಲ ಐಶೋ ಐಶೋ ನಾನು ಸತ್ತಾಗ್ಬಿಡ್ತೀನಿ ಐಶೋ ಐಶೋ ನೀನ್ ನಂಗ್ ಬೇಕು ಐಶೋ 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 ನಿನ್ ಜೊತೆ ನನ್ನ ಕರ್ಕೊಂಡು ಹೋಗ್ಬಿಡು ಐಶೋ ಐಶೋ ನಂಗ್ ಬೇಕು ಐಶೋ ಐಶೋ ಮಾಡ್ತಿದ್ಯಾ ಯಾಕಮ್ಮ ಕಣ್ಣಲ್ಲಿ ನೀರು ವಿಶಾಲ್ ಇಲ್ಲಿ ವಿಶಾಲ್ ಬಿಸ್ನೆಸ್ ಮೇಲೆ ಹೊರಗಡೆ ಹೋಗಿದ್ದಾನಪ್ಪ ಅತ್ತೆನೂ ನನ್ ಮೇಲೆ ಕೋಪ ಮಾಡ್ಕೊಂಡು ಹೊರಟು ಹೋಗಿದ್ದಾರೆ ನಿಮ್ಮ ಅತ್ತೆ ನಿನ್ ಮೇಲೆ ಬೇಜಾರು ಮಾಡ್ಕೊಂಡು ಹೋಗಿಲ್ಲಮ್ಮ ಆದಷ್ಟು ಬೇಗ ನೀನ್ ಸರಿ ಹೋಗ್ಲಿ ಅಂತ ನಿನ್ನ ಹೆಸರಲ್ಲಿ ಪೂಜೆ ಮಾಡ್ಸೋದಕ್ಕೆ ಕೊಲ್ಲೂರ್ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಕೊಲ್ಲೂರ್ಗೆ ಹೋಗಿ ಪೂಜೆ ಮಾಡಿಸಿದ್ರೆ ಅದೃಷ್ಟು ಕದೇ ಸರಿ ಹೋಗುತ್ತೇನಪ್ಪ ಪೂಜೆ ಪುನಸ್ಕಾರ ಪುಣ್ಯಕ್ಷೇತ್ರದಲ್ಲಿ ಮಾಡಿದಾಗ ಮನಸ್ಸಿಗೆ ಬಲ ಹೆಚ್ಚಾಗುತ್ತೆ ಏನೇ ಸಮಸ್ಯೆ ಬಂದ್ರೂ ಅದನ್ನ ಎದುರಿಸೋ ಶಕ್ತಿ ಬರುತ್ತಮ್ಮ ಸಮಸ್ಯೆಗಳು ಹುಟ್ಟೋದೇ ಪರಿಹಾರ ಇದೆ ಅಂತ ಆದ್ರೆ ಕೆಲವೊಮ್ಮೆ ನಾವು ಅದಕ್ಕೆ ಪರಿಹಾರ ಕಾಣದೆ ಕಷ್ಟದಲ್ಲಿ ಸಿಕ್ಕಾಕೊಂಡು ಸಂಕಟ ಪಡ್ತೀವಮ್ಮ ಅಪ್ಪ ನಾವು ಆಡಿದ ನಾಟಕ ಅಂತ ನಿಮಗೆ ಗೊತ್ತಾಗ್ಲಿಲ್ವೇನಪ್ಪ ಇದರಲ್ಲಿ ನನ್ನ ತಪ್ಪು ಇದೆ ಕಣಮ್ಮ ಈಗಿನ ಕಾಲದ ಹುಡುಗಿ ನೀನು ವಿದ್ಯಾವಂತಳು ನೀನಿಷ್ಟಪಟ್ಟವನ್ ಜೊತೆ ಮದುವೆ ಆಗಕ್ ಬಿಡದೆ ನಾನ್ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ವಿದ್ಯೆ ಕಲಿತವನ್ನೇ ನನ್ನ ಅಳಿನಾಗ್ ಮಾಡ್ಕೋತೀನಿ ಅಂತ ಕೆಟ್ಟ ಹಠ ಹಿಡಿದೆ ಅದ್ರ ಪರಿಣಾಮನೇ ಇದು ಮುಖ ನೋಡಿದ ತಕ್ಷಣ ಭವಿಷ್ಯ ಹೇಳೋ ನಿಮ್ಗೆ ನಾನು ವಿಶಾಲ್ ಏನ್ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಿಮಗ್ ಗೊತ್ತಾಗ್ಲಿಲ್ವೇನಪ್ಪ ಪೂಜಾ
ಚಿನ್ನದ ಜಿಂಕೆ ಹುಟ್ಟಲ್ಲ ಅಂತ ಗೊತ್ತಿದ್ರು ಶ್ರೀರಾಮಚಂದ್ರ ಸೀತೆಗೋಸ್ಕರ ಅದನ್ನು ಹಿಂಬಾಲಿಸದೆ ಹೋಗಿದ್ದಿದ್ರೆ ರಾಮಾಯಣನೇ ಪೂರ್ತಿ ಆಗ್ತಿರ್ಲಿಲ್ಲ. ಅಪ್ಪ, ನಿಮ್ಗೆ ಹೇಳ್ದೇನೆ, ನಾವು ಎಷ್ಟೊಂದು ಡಾಕ್ಟರ್ಸ್ನ ನೋಡಿದ್ವಿ, ಅದೇನೋ ನಂಗೆ ಸ್ಪ್ಲಿಟ್ ಪರ್ಸನಾಲಿಟಿ, ಮಲ್ಟಿಪಲ್ ಪರ್ಸನಾಲಿಟಿ ಅಂತ ಏನೇನೋ ಹೇಳ್ತಾರೆ, ಕಾಳ ಬದಲಾಯಿಸ್ಬೇಕು ಅಂತಾರೆ, ಈ ಟ್ರೀಟ್ಮೆಂಟ್ಗೆಲ್ಲ ತುಂಬಾ ಸಮಯ ಹಿಡಿಯುತ್ತೆ ಅಂತಾರೆ. ಅದು ಅಲ್ಲದೆ ನಾನು ಹುಚ್ಚಿ ಅಂತ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾರೆ. ಈಗ ನನ್ನ ಗುಣಪಡಿಸೋಕೆ ನಿಮ್ಮೊಬ್ಬರಿಂದನೇ ಸಾಧ್ಯ ಅಪ್ಪ. ಆಗಿದ್ದ ಆಗೋಯ್ತು ಬಿಡಮ್ಮ, ಈಗ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ನಾನ್ ಮಾಡೋ ಚಿಕಿತ್ಸೆಗೆ ನೀನ್ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ರೆ ತಾನೆ ನಾನ್ ಏನ್ ಮಾಡಕ್ ಸಾಧ್ಯ ಅಂತ ಯೋಚನೆ ಮಾಡಕ್ಕಾಗೋದು. ಸರಿಯಪ್ಪ, ನೀವ್ ಹೇಳ್ದಾಗೆ ನಾನ್ ಕೇಳ್ತೀನಿ. ಹಾಗಾದ್ರೆ ಇವತ್ತೇ ಅದೇನು ಅಂತ ನೋಡ್ಬಿಡೋಣ. ನಾನೆಲ್ಲ ಸಿದ್ಧ ಮಾಡ್ತೀನಿ. ನನ್ನ ಹತ್ರ ನಿನ್ನ ಆಟ ಏನೂ ನಡೆಯಲ್ಲ. ನೀನು ಆ ವಿಕ್ಕಿ ಪರವಾಗಿಲ್ಲ, ವಿದ್ಯೆನ ಚೆನ್ನಾಗಿ ಕಲ್ಸಿದ್ಯ, ಆದ್ರೆ ನಾನ್ ನಿನ್ ಮಾಟ ಮಂತ್ರಕ್ಕೆ ಜಗ್ಗಲ್ಲ, ನಾನು ಅವ್ನ ತಗೊಂಡೇ ಹೋಗ್ತೀನಿ. ಏನ್ ಬೇಕಾದ್ರೂ ಮಾಡ್ಕೋ, ಮೊದ್ಲು ನನ್ನ ಮಗಳು ಬಿಟ್ಟು ತೊಲಗೋ. ಎಂತ ಸ್ವಾರ್ಥಿ ನೀನು, ಅದಕ್ಕೆ ನಿನ್ ಮಗಳ ಮೈಯಲ್ಲಿ ಬಂದು ಸೇರ್ಕೊಂಡ್ರದು. ನನ್ ಮಗಳೇ ಬೇಕಾಗಿತ್ತ ನಿನ್ಗೆ? ನನಗೆ ಯಾವ್ದಾದ್ರೂ ದೇಹ ಬೇಕಿತ್ತು ಅಷ್ಟರಲ್ಲಿ ನಿನ್ ಮಗಳು ಅವಳ ಪ್ರೀತಿ ಆಟಕ್ಕೆ ನನ್ನನ್ನು ಆರಿಸ್ಕೊಂಡು ಅವಳ ಮೈ ಮೇಲೆ ಬಿಟ್ಕೊಂಡ್ಳು. ನೀನ್ ನೋಡಿದ್ರೆ ಆ ನೀಚನ್ ಮನೆಯಲ್ಲಿ ಪ್ರೇತವಾಗಿದ್ದಿದ್ ನನ್ನ ಅಲ್ಲಿಂದನೇ ಓಡಿಸ್ಬಿಟ್ಟೆ. ಅದಕ್ಕೆ ನಾನು ಇಲ್ಲೇ ಸೆಟ್ಲ್ ಆಗಿದ್ದೀನಿ. ನೀನ್ ಏನೇ ಮಾಡಿದ್ರು ನಾನು ಆ ವಿಕ್ಕಿನ್ ತಗೊಂಡೋಗ್ದೆ ಬಿಡಲ್ಲ. ಅವನಿಗೇನಾದ್ರೂ ನಿನ್ ಪ್ರೊಟೆಕ್ಷನ್ ಕೊಟ್ರೆ ನಿನ್ ಮಗಳನ್ನೇ ತಗೊಂಡು ಹೋಗ್ಬಿಡ್ತೀನಿ. ಈ ರಾಮಶಾಸ್ತ್ರಿಗೆ ಸವಾಲ ಹಾಕ್ತೀಯಾ? ಹೌದು ಕಣೋ, ಅತಿ ಬುದ್ಧಿ ಉಪಯೋಗಿಸಕ್ ಬಂದ್ರೆ ಗೊತ್ತೇ ಇದೆಯಲ್ಲ, ಹಾವು ಹಿಡಿಯೋನು ಹಾವು ಕಚ್ಚೇ ಸಾಯೋದು, ಹುಲಿ ಹಿಡಿಯೋನು ಹುಲಿ ಸಿಕ್ಕೇ ಸಾಯೋದು, ಇನ್ನು ನೀನು ದೆವ್ವ ಬಿಡ್ಸೋನು. ನಿನಗ್ ಏನ್ ಬೇಕೋ ಅದನ್ನೇ ಆರಿಸ್ಕೋ. ಸ್ವಲ್ಪ ದಿವಸ ನಾವಿಬ್ರಿ ಮನೆಯಿಂದ ಹೊರಗಡೆ ಹೋಗಿ ಬೇರೆ ವಾತಾವರಣದಲ್ಲಿ ಇದ್ ಬರೋಣ ಅನ್ಕೊಂಡಿದೀವಿ. ಇದೇನಳಿ ಅಂದ್ರೆ ಏನಾಯ್ತು ನಿಮ್ಗೆ? ಇತ್ತೀಚೆಗೆ ಯಾಕೋ ಒಂಥರ ಮಾತಾಡ್ತಿರಲ್ಲ. ಇಲ್ಲ ಮಾವ, ಇನ್ ಮುಂದೆನೂ ನಾವು ಇಲ್ಲೇ ಇದ್ರೆ ಸರಿ ಬರಲ್ಲ. ಊರ್ನಲ್ಲಿರೋರ್ ಸಮಸ್ಯೆನೆಲ್ಲ ಬಗೆಹರಿಸ್ತಿದ್ದೀರಾ, ಆದ್ರೆ ನಿಮ್ ಹೆತ್ತ ಮಗಳಿಗೆ ಆಗಿರೋ ಪ್ರಾಬ್ಲಮ್ನ ಇನ್ನೂ ಸಾಲ್ವ್ ಮಾಡೋಕ್ಕಾಗಿಲ್ಲ. ಮಳೆ ಅಂದ್ರೆ ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನೀವಿಬ್ರು ಸೇರ್ಕೊಂಡು ನನಗೆ ಗೊತ್ತಾಗ್ದೆ ಇರೋ ನಿಮ್ ಸ್ವಾರ್ಥಕ್ಕೆ ಅಂತ ನಾಟಕ ಆಡಿದ್ರಲ್ಲ, ಅದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಿರೋದು. ಸಮಸ್ಯೆ 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 ಹಾಗಂತ ಎಷ್ಟು ದಿನ ಹೇಳ್ತೀರಾ?
ಬಿಟ್ಬಿಡಿ, ನಾವಿಬ್ರು ಎಲ್ಲಾದ್ರೂ ಹೋಗಿ ಬದುಕೊಳ್ತೀವಿ, ನಮ್ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೋತೀವಿ. ಪೂಜಾ ನಡಿ ಹೋಗೋಣ. ಪೂಜಾ ಏನಮ್ಮ ಅಳಿ ಅಂದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ? ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇರೋದೇ ಒಳ್ಳೇದು. ಬರ್ತೀನಪ್ಪ. ಕಾಲಾಯ ತಸ್ಮೈ ನಮಃ. ಮುಂದಿನ ಪೌರ್ಣಮಿಗೆ ಎಲ್ಲರ ಸಮಸ್ಯೆನೂ ಬಗೆಹರಿಯುತ್ತೆ. ದೊಡ್ಡ ಮಂತ್ರವಾದಿ ಅಂತ್ಯ ಇವನೇನ ಹಾಡ್ ಹಗಲಲ್ಲೇ ಈ ಮರದ ಕಡೆಗೆ ಈ ಅವತಾರದಲ್ಲಿ ಕೂತಿದ್ದಾನೆ, ಇವನೇನ ಮಾಟ ಮಂತ್ರ ಮಾಡ್ತಾನೆ? ಏನ್ ಸರ್ ಈಗ ಹೇಳ್ತಾ ಇದ್ದೀರಾ, ಫಿಲಿಂ ಸ್ಟಾರ್ಗಳು ರಾಜಕಾರಣಿಗಳು ಎಲ್ಲ ಇಲ್ಲೇ ಬರೋದು, ಬಂದಿದ್ದೀರಲ್ಲ ನೋಡಿ ಗೊತ್ತಾಗುತ್ತೆ. ಸ್ವಾಮಿ ನಾನು ಹೇಳ್ದಲ್ಲ ವಿಕ್ಕಿ ಅಂತ, ಅವರೇ ಇವರು. ಏನ್ ಸಮಸ್ಯೆ ಹೇಳುವಿಕ್ಕಿ? ಏನಿಲ್ಲ ಸ್ವಾಮಿ, ಸತ್ತೋಗಿರೋ ನನ್ನ ಹೆಂಡತಿ ದೆವ್ವಾಗಿದ್ದಾಳೆ ಅಂತ ಊರು ತುಂಬಾ ಮಾತಾಡ್ಬೇಕು. ಸಾಮಾನ್ಯವಾದದ್ದಲ್ಲ, ಇದು ಪರಿಹಾರ ಆಗ್ಬೇಕು ಅಂತಂದ್ರೆ ವಿಶೇಷ ಪೂಜೆಗಳನ್ನ ಮಾಡಬೇಕಾಗುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕಾಗುತ್ತೆ, ಅದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ನೀವು ರೆಡಿ ಇದ್ರೆ ನಿಮ್ಮ ಸಮಸ್ಯೆಗಳನ್ನ ನಾನು ಬಗೆಹರಿಸ್ಕೊಡ್ತೀನಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಸ್ವಾಮಿ, ನನ್ನ ಸಮಸ್ಯೆ ಬಗೆಹರಿದ್ರೆ ಸಾಕು. ತಗೊಳ್ಳಿ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಂದ್ಬಿಡಿ, ಎಲ್ಲ ಏರ್ಪಾಡುಗಳನ್ನ ಮಾಡಿರ್ತೀನಿ. ಖಂಡಿತ ಬರ್ತೀನಿ ಸ್ವಾಮಿ. ಒಂದ್ ನಿಮಿಷ ಸಾಧು. ನಮಸ್ಕಾರ ಶಿವ. ಅಂದಾಗೆ ನಿಂದ 6 ಹೆಂಡತಿ ಎಲ್ಲಿ ಕಾಣ್ತಾ ಇಲ್ಲ? ಅವಳು 6 ತಿಂಗಳು ಮುಂಚೆ MLA ಜೊತೆ ಓಡೋಗ್ಬಿಟ್ಲಲ್ಲ ಸ್ವಾಮಿ. ಏಳ್ನವಳು ತಿರುಪತಿಯಲ್ಲಿ ಪೂಜಾರಿ ಜೊತೆ ಸೆಟ್ಲ್ ಆಗಿದ್ದಾಳೆ. ಎಂಟ್ನವಳು? ಎಂಟ್ನವಳು ಹೈದರಾಬಾದಲ್ಲಿ ತೆಲುಗು ಡೈರೆಕ್ಟರ್ ಜೊತೆ ಆರಾಮ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಹುಷಾರಾಗಿರು, 9 ಓಡೋಗೋ ಟೈಮ್ ಬಂದ್ಬಿಟ್ಟಿದೆ ಇವಾಗ. ಸ್ವಾಮಿ ಅದಕ್ಕಾಗಿ ಕಾಯ್ತಾ ಇದ್ದೀನಿ, ದಯವಿಟ್ಟು ಹೇಳಿ ಯಾವಾಗ ಓಡೋಗ್ತಾಳೆ ಅಂತ. ಅತ್ತರಿ ಯಾಕೆ ಇಷ್ಟು ದವಸ ಪಡ್ತಾ ಇದೀಯಾ? 10, 11, 12 ಸಾಲ ಕಾಯ್ತಾ ಇದ್ದಾರೆ, ಅವ್ರಿಗೆಲ್ಲ ಲೈಫ್ ಕೊಡೋದು ದಾಡೋ ಸ್ವಾಮಿ. ನೀನು ಮನೆಗೆ ಹೋಗೋ ಅಷ್ಟರಲ್ಲಿ ಅವಳು ಓಡೋಗಿರ್ತಾಳೆ. ತುಂಬಾ ಥ್ಯಾಂಕ್ಸ್ ಸ್ವಾಮಿ, ತುಂಬಾ ಥ್ಯಾಂಕ್ಸ್ ಸ್ವಾಮಿ. ನೀವು 1000 ವರ್ಷ ಚೆನ್ನಾಗಿರಿ ಸ್ವಾಮಿ. ಆನಂದವಾಗಿರು. ಬರ್ತೀನಿ ಸ್ವಾಮಿ. ಇನ್ನು ಮುಂದೆ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅವಳು ಬರ್ತಾ ಇದ್ದಾಳೆ. ಪೂಜಾ, ಹೇ ಪೂಜಾ, ಪೂಜಾ ಏನಾಯ್ತು? ನಡಿ ಹೋಗೋಣ. ಏನ್ ವಿಶಾಲ್ ಇಂಥ ಜಾಗ ಕರ್ಕೊಂಡು ಬಂದಿದ್ಯಾ? ನಂಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಪೂಜಾ ಇಲ್ಲಾದ್ರೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನೋಡೋಣ. ನಮಸ್ಕಾರ ಸ್ವಾಮಿಗಳೇ, ಕೂತ್ಕೊಳ್ಳಿ ಹೇಳಿ, ನಿಮ್ಮ ಸಮಸ್ಯೆ ಏನು?
ಸಮಸ್ಯೆನ ದೂರ ಮಾಡ್ಬೇಕು ಸ್ವಾಮಿ. ನಮ್ ಗುರುಗಳು ಎಂತ ಸಮಸ್ಯೆ ಇದ್ರು ಚಿಟಿಕೆ ಹೊಡೆಯೋದ್ರಲ್ಲಿ ಪರಿಹಾರ ಮಾಡ್ತಾರೆ, ಅದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೆ. ನೀವು ರೆಡಿನಾ? ಏಯ್ ಬೈ ಮಿಶಾ, ಇಲ್ಲಿಗೆ ಬರೋಕ್ಕೂ ಮುಂಚೆ ಆಸ್ಪತ್ರೆಗೆ ಹೋಗಿದ್ರ? ಹೌದು ಸ್ವಾಮಿ. ಮನೋವೈದ್ಯ ನೋಡಿದ್ರ? ಇಲ್ಲಿ ನಿಮ್ ಕೆಲಸ ಆಗೋದಿಲ್ಲ, ಇನ್ನು ಹೋಗ್ಬೋದು ನೀವು. ಇದೇನ್ ಸ್ವಾಮಿ ಹೀಗ್ ಹೇಳ್ತಾ ಇದ್ದೀರಾ? ನೀವು ಬಂದಾರಿಯಲ್ಲಿ ಹೋಗ್ತಾ ಇರಿ, ಹೊರಡಿ. ಏನ್ ಗುರುಗಳೇ, ಸುಮ್ಮನೆ ಬರೋ ದುಡ್ಡನ್ನ ಕಿತ್ಕೊಳ್ಳೋದ್ ಬಿಟ್ಟು ವಾಪಸ್ ಕಳ್ಸಿಬಿಟ್ರಿ ಅವ್ರನ್ನ. ಏ ಮುಟ್ಟಾಳ, ಆ ವಿಕ್ಕೆ ಎಂಟಿ ಪ್ರೇತನೇ ಕಣೋ, ಇವಳು ಮೈ ಮೇಲಿರೋದು ನಮಗೆ ಒಂದು ದೊಡ್ಡ ಸವಾಲ್ ಇದು. ಓ ಹಂಗ? ಹೌದು, ಆ ವಿಕ್ಕಿನ ರಕ್ಷಿಸ್ಬೇಕು ಅಂತಂದ್ರೆ ಅವಳಿಂದ ನಾವು ತುಂಬಾ ದೂರ ಇರಬೇಕು. ಓ ಹಂಗ? ಅಮ್ಮ ಅಮ್ಮ, ಏನ್ ನಿನ್ ಲೀಲೆ? ಯಾಕೆ ಈ ಪರೀಕ್ಷೆ? ಇದಕ್ ಪರಿಹಾರ ಏನು ಹೇಳು ತಾಯಿ, ಹೇಳು ತಾಯಿ, ಹೇಳು ತಾಯಿ. ಹೆಣ್ಣಿನ ವಿಚಾರದಲ್ಲಿ ತುಂಬಾ ವೀಕ್ ಅಲ್ವಾ ನೀವು? ಯಾರು ಹೇಳ್ತಾ ಇದ್ರ ಸ್ವಾಮಿ, ಅವ್ರಿಗೆ ಬರೇ ಮೂರೇ. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ತುಂಬಾ ಡೇಂಜರ್. ನೀವು ನಾನು ಹೇಳ್ದಾಗೆ ನಡ್ಕೋಬೇಕು. ತಗೊಳ್ಳಿ ಯಂತ್ರನ, ತಗೊಳ್ಳಿ ಯಂತ್ರನ, ಬಲಗೈ ಕಟ್ಕೊಳ್ಳಿ. ನಿಮ್ಮ ಕೆಲಸ ಸಕ್ಸಸ್ ಆಗೋವರೆಗೂ ಇದು ನಿಮ್ ಕೈಲೇ ಇರಬೇಕು. ಸ್ವಲ್ಪ ಏನಾದ್ರೂ ಎಚ್ಚರ ತಪ್ಪಿದ್ರು ನಿಮ್ಮ ಜೀವ ಜೊತೆ ನನ್ನ ಜೀವಕ್ಕೂ ಆಪತ್ತಿದೆ. ಹುಷಾರ್. ಸರಿ ಸ್ವಾಮಿ, ನೀವು ಹೇಳ್ದಂಗೆ ನಡ್ಕೋತೀನಿ. ಏನ್ರಪ್ಪ ಶಾಸ್ತ್ರಗಳು ಇದಾರ? ಇದ್ದಾರೆ, ಆದ್ರೆ ಇವತ್ತು ಮನೆಯಲ್ಲಿ ವಿಶೇಷವಾದ ಪೂಜೆ ಇರೋದ್ರಿಂದ ಅವ್ರಿವತ್ತು ಯಾರಿಗೂ ಸಿಗೋದಿಲ್ಲ. ನೀವು ನಾಳೆ ಬನ್ನಿ. ಸರಿ ತಾಯಿ. ಸ್ವಾಮಿ, ಓ ಚೋಟ ಸ್ವಾಮಿಗಳೇ, ಬನ್ನಿ ಬನ್ನಿ ಬನ್ನಿ. ಚಿಕ್ಕ ಸ್ವಾಮಿಗಳೇ ನಮಸ್ಕಾರ. ನೀವೇನಿಲ್ಲಿ? ನಮ್ ಗುರುಗಳು ಇದನ್ನ ನಿಮ್ಮ ಹತ್ರ ಕೊಟ್ಬಿಟ್ಟು ಬಂದ ಹೇಳಿದ್ರು, ಇನ್ನು ಮುಂದೆ ಅವ್ರು ಹೇಳದಾಕೆ ನೀವು ನಡ್ಕೊಬೇಕಂತೆ. ನಿಮ್ ಬಳಿ ನಿಮ್ಮ ಹತ್ರನೇ ಬರುವಾಗ ಮಾಡ್ತಾರಂತೆ. ಇನ್ನು ನಾನು ಬರ್ತೀನಿ. ಒಂದ್ ನಿಮಿಷ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ತೋಳಿ ತೋಳಿ ಬರ್ತೀನಿ. ಒಬ್ಳು ಸತ್ತೋದು, ಇನ್ನೊಬ್ಳು ಓಡೋದು. ನಾನು ಒಂಥರ ಡ್ರೈ ಆಗ್ಬಿಟ್ಟಿದ್ದೀನಿ. ಆ ಬ್ಯೂಟಿನ ಇಲ್ಲಿಗೆ ಬರೋಂಗ್ ಮಾಡ್ತಾರಂತ ಮಾಡಲಿ ಮಾಡಲಿ, ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಬನ್ನಿ, ತುಂಬಾ ನೆಂದು ಬಿಟ್ಟಿದ್ದೀರಾ? ಇಲ್ಲ, ನಾನು ಇಲ್ಲೇ ಇರ್ತೀನಿ. ನೀವು ಹೀಗೆ ನಿಂತಿದ್ರೆ ಜ್ವರ ಬರುತ್ತೆ, ಬನ್ನಿ ಒಳಗೆ.
ಬಲವಂತ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದ್ದೀನಿ. ಮಳೆ ನಿಂತ ತಕ್ಷಣ ಹೊರಟೋಗ್ತೀನಿ. ಕೂತ್ಕೊಳ್ಳಿ. ಸೋಫಾ ಮೇಲೆ ಕೂತ್ಕೋಬೋದಲ್ಲ? ಪರವಾಗಿಲ್ಲ, ನಾ ಇಲ್ಲೇ ಕೂತ್ಕೋತೀನಿ. ಹೇಳಿ, ಮನೆ ನಾನು ತಗೊಂಡು ಬರ್ತೀನಿ. ಕೂತ್ಕೊಳ್ಳಿ ಮನೆ ಮೇಲೆ. ಮನೆಯಲ್ಲಿ ಯಾರು ಇಲ್ವಾ? ಯಾರು ಇಲ್ಲ, ನಾವು ಒಬ್ಬನೇ ಇದ್ದೀನಿ. ಸ್ವಲ್ಪ ಕಾಫಿ ಸಿಗುತ್ತಾ? ಬೈ ಆಲ್ ಮೀನ್. ಈಗಲೇ ಒಂದಾಗೋಣ, ನಾವಿಬ್ರು ಒಂದಾಗೋಣ. ನೀನ್ ನಂಗೆ ಆನಂದ ಪಡಿಸು, ನಾನು ನಿನ್ಗೆ ಸ್ವರ್ಗ ತೋರಿಸ್ತೀನಿ. ಬೇಗ ಸ್ವರ್ಗ ತೋರಿಸು ನನ್ನ ರಾಣಿ. ನನ್ನೇನು ಮಾಡ್ಬೇಡ, ಬಿಟ್ಬಿಡು ಪ್ಲೀಸ್. ನನ್ನೇನು ಮಾಡ್ಬೇಡ ಪ್ಲೀಸ್, ನನ್ನ ಬಿಟ್ಬಿಡು. ಸುಮ್ಮನೆ ಸುಮ್ಮನೆ ತಮಾಷೆ ಮಾಡ್ದೆ. ಬಾ ನನ್ನ ಹಾಗೆ ಗಟ್ಟಿಯಾಗಪ್ಪು. ಇನ್ ಮುಂದೆ ನಾನು ಈ ಪ್ರಪಂಚನೇ ಮರಿಬೇಕು, ನೀನು ಸ್ವರ್ಗದಲ್ಲೇ ಇರ್ಬೇಕು. ಬಾ 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 ಬಾ. ಆ
ಬಿಟ್ಬಿಡು ಪ್ಲೀಸ್, ನನ್ನ ಹತ್ರ ಬರ್ಬೇಡ, ನನ್ನ ಏನು ಮಾಡಬೇಡ. ಸುಂದರಿ, ತುಂಬಾ ಹೆದರ್ಕೊಂಡ್ ಬಿಟ್ಟ್ಯಾ? ಇದೆಲ್ಲ ಆಕ್ಟಿಂಗ್. ಬಾ, ನೀನಿಲ್ದೆ ನನ್ ಬದುಕೇ ಇಲ್ಲ. ಬಾ, ನನ್ನ ಮುಟ್ಟು, ನನ್ನ ಆಸೆ ತೀರೋವರೆಗೂ, ನನಗ್ ಸಂತೋಷ, ನನ್ ತೃಪ್ತಿ ಆಗೋವರೆಗೂ ನಾನು ಏನಾದ್ರೂ ಮಾಡು. ಮಳೆ ನೆನ್ಬಿಟ್ಟಿದ್ದೀನಿ, ಚಳಿ ಆಗ್ತಾ ಇದೆ. ನನ್ನ ಬೆಚ್ಚಿಗಿಡು. ಅಲ್ರಂಬೆ ಊರ್ವಶಿ ಮೆಣಕೆ ಹೊಡೆದೋಗ್ತಾರೆ. ಏ ದಡಿಯಾ, ಸರಿಯಾಗಿ ಲೆಕ್ಕ ಹಾಕು. ಎಷ್ಟು ಹುಡುಗಿಯನ್ನ ಎಂಜಾಯ್ ಮಾಡಿದ್ಯಾ, ಈಗ ನನ್ನ ಹತ್ರನೇ ನಾಟಕ ಆಡ್ತೀಯಾ? ಸರಿಯಾಗಿ ಹಿಡ್ಕೊಳೋ. ಓಂ ನಮೋ ಭಗವತೇ ಗಣಪತಿ ಸುಬ್ರಹ್ಮಣ್ಯಾಯ ಮಹಾಬಲ ಪ್ರಥಮ ಕೌಂಡಗಿರಿ ವರ್ತನಾಯ ಅನೇಕಾಂತ ಮಹಾನಾಯ ಮಾಂಗಲ್ಯ ರಕ್ಷಕಾಯ ಭದ್ರಂಶತಿ ಕೋಟಿ ದೇವತಾನಂದಕರಾಯ ಮಹಾಪ್ರಲಯಾಗ್ನಿ ಋತುಕುಮಾರಯ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲಕಯ ವೀರ ಮಹಾಬಲ ಹನುಮಂತನಾರಸಿಂಹಿ. ಗಣಪತಿ ಸಂಸ್ಕಾರಾಯ ಸ್ವರೂಪಾಯ ಶಕ್ತಿ ಸ್ವರೂಪಾಯ ರುದ್ರಪೀಠ ಸ್ವರೂಪಿನೇ ಸ್ವರೂಪಾಯ ಮಹಾಶಾಂತಾಯ ತೈ ನಮಃ. ತೈ ಮೋಹಿನೇ ನಮಃ. ತೈ ಮಹಾಕರ್ಷಿಣೇ ನಮಃ. ಮಹಾಪ್ರಲಯಾಗ್ನಿ ಋತುಕುಮಾರಾಯ ದುಷ್ಟ ನಿಗ್ರಹಾಯ ಶಿಷ್ಟ ಪರಿಪಾಲಕಾಯ ವೀರ ಮಹಾಬಲ ಹನುಮನ್ನಾರಸಿ. ಪೂಜಾ
ವಿಶಾಲ್ ಪೂಜಾ, ಪೂಜಾ 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 ಕಣ್ತೀರಿ ಪೂಜಾ ನೋಡ್ ಪೂಜಾ, ನಾನು ವಿಶಾಲ್ ಬಂದಿದ್ದೀನಿ ಪೂಜಾ 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 ಎದ್ದೇಳ ಪೂಜಾ ಹೇಳು ಹೇಳ ಪೂಜಾ ನಡಿ ಪೂಜಾ